mind, hypnosis and self-hypnosis, which are my favorite subjects. Mind, what is mind? Nimma drishtiyalli yenu manasana? Software of brain. Software of brain. IT na? Okay, then. It's very difficult to define what mind is. Elladukku mind and use madthi, but nobody knows what mind is. We are using around 3 to 4% of our total mind power. Einstein and Thoreau, they used around 10% of their mind power, the 10 to 11%. So a huge amount of their mind power is lying. We are not using it. So I just wanted to see and experiment and explore the mind power. Hypnotism, it's instant. Adinda nanu thumba concentrate made. Since 25 years I am a hypnotist. Almost second PU irvagle I started. I solved the problems of more than 800 people. But one day in khushi agre, it's 100%. ಯಾರಿಗೋ ಒಬ್ಬರಿಗೆ ಏನೋ ಮಾಡಿ ಅದೇನೋ ಆಗಲಿಲ್ಲ ಅನ್ನೋದು ನಾಟ್ ಇವನ್ ಒನ್ ಎಕ್ಸಾಂಪಲ್ ಹ್ಯಾವ್. ಆಗೋಲ್ಲ ಅಂತ ನಾನು ಮುದ್ದೆ ಹೇಳ್ತೀನಿ, ಥ್ರೂ ಹಿಪ್ನೋಟಿಸಮ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್, ಬೆಟರ್ ಯು ಡೂ ದಿಸ್ ಯು ಡೂ ದ್ಯಾಟ್. ಇಫ್ ಇಟ್ ಇಸ್ ವಿದಿನ್ ದ ಪೆರಿಮೀಟರ್ ಐ ಸೇ ಯಸ್ ಯು ಕ್ಯಾನ್ ಡೂ ದಿಸ್. ಆ ಥರ ಮೊದಲೇ ನಾನು ಅದನ್ನ ಏನಂತ ಸಮಸ್ಯೆ ಕೇಳಿ ಆಯಿತು. ಸೊ ಓಕೆ, ಹಿಪ್ನೋಟಿಸಮ್ ಬಗ್ಗೆ ಆಮೇಲೆ ಬರೋಣ. ಸೊ ಮೈಂಡ್, ಇದು ಅನ್ರೂಲಿ ಹಾರ್ಸ್ ಅಂತ ಕರೀತಾರೆ. ದಿರ್ ಇಸ್ ನೋ ಎಕ್ಸಾಕ್ಟ್ ಡೆಫಿನೇಷನ್. ಸೊ ಈ ಅನ್ರೂಲಿ ಹಾರ್ಸ್ನ ಹೌ ಟು ಟ್ರೈನ್ ಇಟ್. ಈಗ ಮೈಂಡ್ ಕೆಲಸ ನೋಡಿ, ಈಗ ನೀವು ಬೆಳಿಗ್ಗೆ ಎದ್ದಾಗಿಂದ ಥಾಟ್ಸ್ ಬರೋಕ್ಕೆ ಶುರು ಆಗುತ್ತೆ, ಲಾಟ್ ಆಫ್ ಥಾಟ್ಸ್. ಅದು ಇದು ಏನೇನೋ ನಡೀತಾ ಇರುತ್ತೆ. ಮಲಗಿ ಹಾಸಿಗೆ ಮೇಲೆ ಮಲಗಿದ್ರು ಕೂಡ ಕೀಪ್ಸ್ ಆನ್ ರಿಪೀಟಿಂಗ್, ಅಲ್ಲ ಇದಾಯ್ತು, ಇಲ್ಲಿ ಅವಮಾನ ಮಾಡ್ದ, ಇದು ಒಂದು ಬೇಜಾರು, ಏನೋ ಒಂದು ರಿಪೀಟ್ ಆಗ್ತಾ ಇರುತ್ತೆ. ಇಟ್ಸ್ ಪೋರಿ. ಇಲ್ಲಿ ಏನಾಗುತ್ತೆ ಅಂದರೆ ಇಷ್ಟೊಂದು ಥಾಟ್ಸ್ಗಳು ನಮಗೆ ಬರ್ತಾ ಇರುತ್ತೆ, ಥಿಂಕಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ. ನಮ್ಮ ಬಾಡಿಗೆ ಯಾವ ರೀತಿ ನಾವು ಇಂಟೇಕ್ ಏನು ತಗೋತೀವಿ ಅದ್ರ ಮೇಲೆ ನಮ್ಮ ಬಾಡಿ ಸ್ಟ್ರಕ್ಚರು, ಸ್ಕಿನ್ನು, ಬೋನ್ಸು ಎಲ್ಲ ಡೆವಲಪ್ ಆಗೋದು. ಇದೇ ರೀತಿ ನಾವು ಮನಸ್ಸಿಗೆ ಏನು ಥಾಟ್ಗಳು ಕೊಡ್ತಾ ಹೋಗ್ತೀವಿ ಅದೇ ರೀತಿ ನಮ್ಮ ಮನಸ್ಸು ಕೂಡ ಮೌಲ್ಡ್ ಆಗ್ತಾ ಹೋಗುತ್ತೆ. ಸಂಸ್ಕಾರ ಅಂತೀವಿ ನಮ್ಮ ಕನ್ನಡ. ಆ ಸಂಸ್ಕಾರ ಬಿದ್ದ ಹಾಗೆ ಮನಸ್ಸು ಮೌಲ್ಡ್ ಆಗ್ತಾ ಹೋಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಚಿಕ್ಕದೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಾನು ನನ್ನ ಫ್ರೆಂಡ್ ಇಬ್ಬರು ಒಟ್ಟಿಗೆ ಓದ್ತೀವಿ, ಒಂದೇ ಕಡೆ ಕೆಲಸ ಮಾಡ್ತೀವಿ, ಅಥವಾ ಅವನು ಯಾವುದೋ ಇನ್ನೊಂದು ಕಂಪ್ನಿಲಿ ಮಾಡ್ತಾನೆ, ನಾನು ಒಂದು ಕಂಪ್ನಿಲಿ ಮಾಡ್ತೀನಿ, ಅವನೊಂದು ಮನೆ ಕಟ್ತಾನೆ. ತಕ್ಷಣ ಏನು ಶುರು ಆಯ್ತು, ಅವನು ಹೇಗೆ ಮನೆ ಕಟ್ಟಿದ? ನಾನು ಅವನ ಅಷ್ಟೇ ಓದಿದ್ದೀನಿ, ಅವನು ಇನ್ಫ್ಯಾಕ್ಟ್ ನಾನು ಅವನಿಗಿಂತ ಜಾಸ್ತಿ ಮಾಡಿಸ್ಕೊಂಡಿದ್ದೀನಿ, ಅವನು ಮನೆ ಕಟ್ಬಿಟ್ಟ. ಸಿ, ನ್ಯಾಯವಾಗಿ ದುಡಿದ್ರೆ ಇವೆಲ್ಲ ಆಗಲ್ಲ ರೀ, ಎಲ್ಲ ತಲೆ ಹೊಡೆದಿರ್ಬೇಕು ಅವನು. ಇದು ಹೆಂಗಾಗುತ್ತೆ ಅಂದರೆ, ಒಂದು ಸಣ್ಣ ಅಸೂಯೆ ಅಥವಾ ಈರ್ಷೆ ಅನ್ನೋದು ಏನಾಗುತ್ತೆ, ಕೀಪ್ಸ್ ಆನ್ ರಿಪೀಟಿಂಗ್ ಈ ಥಾಟ್ನ. ಏನೋ ತಲೆ ಹೊಡೆದಿರ್ಬೇಕು, ಇನ್ನೊಂದು ನ್ಯಾಯವಾಗಿ ದುಡಿದ್ರೆ ಎಲ್ಲ ಆಗೋದಿಲ್ಲ, ನಾನು ಎಷ್ಟು ನ್ಯಾಯವಾಗಿ ದುಡಿದೆ, ನನ್ನ ದುಡ್ಡೇ ಉಳಿಸೋಕ್ಕಾಗಲ್ಲ, ಅವನೇನೋ ಮಾಡಿದ್ದಾರೆ. ಸಿ, ಈ ಥರ ಅನ್ಯಾಯ ಮಾಡಿ ಬದುಕೋದು ಎಷ್ಟೋ, ಇವೆಲ್ಲ ಜಸ್ಟಿಫಿಕೇಶನ್ ಕೊಡ್ತಾ ಹೋಗುತ್ತೆ. ಬರ್ತಾ 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 ಅದೇನಾಗುತ್ತೆ, ಅವನ ಮೇಲೆ ಒಂದು ದ್ವೇಷ ಆಗಿ ಪರಿಣಮಿಸುತ್ತೆ. ಇಲ್ಲೇನಾಗುತ್ತೆ ನಮಗೆ, ನಮ್ಮ ಮನಸ್ಸನ್ನು ನಾವು ಬಿಟ್ಕೊಡ್ತೀವಿ, ಬಿಟ್ಕೊಟ್ಟು ಅದೆಲ್ಲ ಹೋಗುತ್ತೆ. ಸೊ ಹೌ ಟು ಟ್ರೈನ್ ಯುವರ್ ಮೈಂಡ್, ಹೌ ಟು ಹ್ಯಾವ್ ಎ ಹೆಲ್ದಿ ಮೈಂಡ್. ಹೆಲ್ದಿ ಮೈಂಡ್ ಅಂದ್ರೇನು? ಈಗ ಹೇಳ್ಬೋದು, ಫಾರ್ ಎಕ್ಸಾಂಪಲ್ ಹೇಳು, ನಾನು ಐ ಹ್ಯಾವ್ ಎ ಹೆಲ್ದಿ ಮೈಂಡ್, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಐ ಸ್ಲೀಪ್ ವೆಲ್, ನಾನು ಚೆನ್ನಾಗಿ ಮಲಗ್ತೀನಿ, ಚೆನ್ನಾಗಿ ಊಟ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಆದರೆ ಹೆಲ್ದಿ ಮೈಂಡ್ ಕೆಲಸ ಅಷ್ಟೇ ಅಲ್ಲ. ಹೆಲ್ದಿ ಮೈಂಡ್ ಏನಂತಂದರೆ, ಅದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ. ಆಮೇಲೆ ಮೈಂಡ್ ಬೇಸಿಕ್ ಗುಣ ಏನಂದರೆ ನೆಗೆಟಿವ್ ಥಿಂಕಿಂಗ್, ಯಾವಾಗಲೂ ಅದು ನೆಗೆಟಿವ್ ಥಿಂಕ್ ಮಾಡ್ತಾ ಇರುತ್ತೆ. ಇದನ್ನು ನನಗಿಲ್ಲ ಅನ್ನೋರು ಒಬ್ಬರು ಇಲ್ಲ. ನೆಗೆಟಿವ್ ಥಿಂಕಿಂಗ್ ಹ್ಯಾಗೆ ಮಾಡುತ್ತೆ ಅಂದರೆ, ಗಿವ್ ಸಮ್ ಎಕ್ಸಾಂಪಲ್. ಈಗ ನಮ್ಮ ಫ್ರೆಂಡು ಬರ್ತಾರೆ, ನಿನ್ನ ಕಾರ್ ಕೂಡ ಒಂದು 5 ನಿಮಿಷ ಹೋಗ್ಬರ್ತೀನಿ ಅಂದರೆ, ಇವನು ಎಲ್ಲೋ ಗೊತ್ತಾನೋ, ಅದು ಯಾವ ಟ್ರಾಫಿಕ್ ಇದನ್ನು ವೈಲೇಟ್ ಮಾಡ್ತಾನೋ, ಹುಷಾರಪ್ಪ ಅದು ಸ್ವಲ್ಪ ಇದು ಸರಿ ಇಲ್ಲ ಬ್ರೇಕ್ಸ್. ನಮ್ಮ ಫಸ್ಟ್ ಬರೋದು ನೆಗೆಟಿವ್, ಅವ್ನಿಗೆ ಆ ಥರ ಆಗಲಿ ಅಂತಲ್ಲ, ಬಟ್ ಥಿಂಕಿಂಗ್ ವಿಲ್ ಬಿ ಲೈಕ್ ದ್ಯಾಟ್. ಇದೇ ರೀತಿ ಯಾವುದೇ ವಿಷಯ, ಯಾವುದೇ ವಿಷಯ ತೊಗೊಂಡ್ರು ಫಸ್ಟ್ ಮೈಂಡ್ ನೆಗೆಟಿವ್ ಆಗಿ ಥಿಂಕ್ ಮಾಡುತ್ತೆ, ಅದನ್ನು ಪಾಸಿಟಿವ್ ಆಗಿ ಹ್ಯಾಕ್ ಕನ್ವರ್ಟ್ ಮಾಡೋದು. ಯಾಕಂದರೆ ನೆಗೆಟಿವ್ ಥಿಂಕಿಂಗ್ ವಿಲ್ ಸ್ಪಾಯ್ಲರ್ಸ್, ನಮ್ಮ ಬಾಡಿಗೆ ಬೇಕಾಗಿಲ್ಲ, ನಮ್ಮ ಮನಸ್ಸಿಗೆ ಬೇಕಾಗಿಲ್ಲ ನೆಗೆಟಿವ್ ಥಿಂಕಿಂಗ್. ಸೊ ಇದು ಒಂದು ಆಸ್ಪೆಕ್ಟ್ ನಾವು ಅಂದ್ಕೊಳ್ಳೋದು. ಇನ್ನೊಂದೇನಂದರೆ, ನನ್ನ ಹತ್ರ ಸುಮಾರು ಜನ ಪ್ರಾಬ್ಲಮ್ಸ್ ಅವ್ನು ಬರ್ತಾರೆ, ನಾನು ಇಷ್ಟು ಒಳ್ಳೆಯವನು, ನಾನು ಇಷ್ಟು ಕೆಲಸ ಮಾಡಿದೆ, ನಾನು ಎಲ್ಲರಿಗೂ ಹೆಲ್ಪ್ ಮಾಡಿದೆ, ನನಗೆ ಹಿಂಗಾಗಬೇಕಾ? ಅವನು ಯಾರೋ ಸರಿ ಇಲ್ಲ, ಮೋಸ ಮಾಡ್ತಾನೆ, ಲೋಫರ್, ಅವನು ಚೆನ್ನಾಗಿದ್ದಾನೆ, ನನಗೆ ಯಾಕೆ ಹಿಂಗಾಗಬೇಕು? ಇದು ಇವನೊಬ್ಬ ಕೇಳೋ ಪ್ರಶ್ನೆ ಅಲ್ಲ, 99% ಜನ ಕೇಳ್ತಾರೆ ಈ ಪ್ರಶ್ನೆ. ವೈ ಮೀ ಗಾಡ್ ಅಂತ ಜೀಸಸ್ನ ಕೇಳ್ದ.
ವೈ ಮೀ ಗಾಡ್ ಅನ್ಬೇಕಾದ್ರೆ ನಾವೇನು ತಪ್ಪು ಮಾಡ್ತಿಲ್ಲ ಅಂದರೆ ನಾನು ತುಂಬ ಒಳ್ಳೆಯವನು, ಇದು ಇವರೆಲ್ಲ ಕೆಟ್ಟವರು, ನಾನು ಒಳ್ಳೆ ಕೆಲಸಗಳು ಮಾಡ್ತೀನಿ, ಇವರೆಲ್ಲ ಕಚಡ ಕೆಲಸಗಳು ಮಾಡ್ತಾರೆ, ನನಗೆ ಯಾಕೆ ಅಂತ. ನನಗೆ ಯಾಕೆ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಇರುವಂಥ ಪ್ರಾಬ್ಲಮ್ಮೇ. ಏನಂದರೆ ನನ್ನ ಹತ್ರ ಬಂದಾಗ ಅವನು ಅವನ ಪ್ರಾಬ್ಲಮ್ ಹೇಳ್ಕೊತಾನೆ, ಇನ್ನೊಬ್ಬರ ಹತ್ರ ಅವ್ನು ಹೇಳ್ಕೊಂಡಿರೋದಿಲ್ಲ. ಸೊ ಅವನಿಗೆ ಅನಿಸುತ್ತೆ ನನಗೆ ಮಾತ್ರ ತೊಂದರೆ ಇದೆ, ಇವರೆಲ್ಲ ಹ್ಯಾಪಿಯಾಗಿದ್ದಾರೆ ಅಂತ. ನಿಜ ಹೇಳಬೇಕು ಅಂದರೆ 90%ಕ್ಕಿಂತ ಜಾಸ್ತಿ ಪರ್ಸೆಂಟ್ ಜನ ಹ್ಯಾಪಿಯಾಗಿಲ್ಲ, ಒಂದಲ್ಲ ಒಂದು ಸಮಸ್ಯೆ ಅವ್ರಿಗಿರುತ್ತೆ. ಆ ಗುಟ್ಟು ಈ ಥರ ಒಬ್ಬ ಸೈಕ್ಯಾಟ್ರಿಸ್ಟಿಕ್ದಾಗ ಅಥವಾ ಒಬ್ಬ ಹಿಪ್ನೋಟ್ ಸಿಕ್ಕಿದಾಗ ಆ ಗುಟ್ಟು ಹೊರಗೆ ಬರುತ್ತೆ, ಇಲ್ಲ ಅಂದರೆ ಆ ಗುಟ್ಟುಗಳು ಅವನ ಜೊತೆನೇ ಸತ್ತು ಹೋಗ್ತವೆ. ಪ್ರತಿಯೊಬ್ಬರ ಲೈಫಲ್ಲೂ ಒಂದಲ್ಲ ಒಂದು ಇನ್ಸಿಡೆಂಟು ಯಾರಿಗೂ ಹೇಳದೆ ಇಟ್ಟಿರುವಂಥದ್ದು ಒಂದೋ ಎರಡೋ ಇನ್ಸಿಡೆಂಟ್ ಇದ್ದೇ ಇರುತ್ತೆ. ನೀವು ಸುಮ್ಮನೆ ಒಂದು ಸಲ ಹಂಗಂತ ನೋಡಿ, ಯಾವುದೋ ಒಂದು ವಿಷಯ ನೀವು ಹೇಳೇ ಇರೋದಿಲ್ಲ, ಅದನ್ನು ನಿಮ್ಮಲ್ಲೇ ಇಟ್ಟಿರ್ತೀರಿ, ಅದು ನಮ್ಮ ಸಾವಿನ ಜೊತೆ ಹಾಗೇ ಸತ್ತೋಗುತ್ತೆ. ಎಲ್ಲೋ ಒಂದು ಕಡೆ ನನಗೆ ನೋವು, ಆ ಡಿಪ್ರೆಷನ್ ಹೊರಗೆ ಬರಬೇಕು, ಎಲ್ಲೋ ನನಗೆ ಕಾಡ್ತಾ ಇದೆ, ಅಲ್ಲಿ ನನ್ನ ದೊಡ್ಡ ಅವಮಾನ ಆಗಿತ್ತು ಅಂದಾಗ ಅವರು ಸೈಕ್ಯಾಟ್ರಿಸ್ಟ್ ಹತ್ರನೋ ನನ್ನ ಹಿಪ್ನೋಟಿಸ್ಟ್ ಹತ್ರನೋ ಬಂದರೆ ದೆನ್ ದೇ ವಿಲ್ ಕಮ್ ಔಟ್. ಅದರಿಂದ ಹೊರಗೆ ಬಂದು ಅವಾಗ ಒಂದು ಹೊಸ ಜೀವನವನ್ನು ನೋಡ್ತಾರೆ. ಆಮೇಲೆ ಈ ಒಳ್ಳೆ ಮೆಮೊರಿ ಇದೆಯಲ್ಲ, ಇದಕ್ಕೆ ಶಾರ್ಟ್ ಲೈಫ್. ಎಲ್ಲೊಂದು ಖುಷಿ ಆಯಿತು, ಅಲ್ಲಿ ಯಾವುದೋ ಫ್ರೆಂಡ್ ಜೊತೆ ಹೋದೆ, ಜಾಮೂನ್ ತಿಂದೆ, ಆ ಕ್ಷಣಕ್ಕೆ ಅದು ಹ್ಯಾಪಿ, ಅದು ಲಾಂಗ್ ರನ್ನಲ್ಲಿ ಮರ್ತೋಗ್ಬಿಡುತ್ತೆ. ಆದರೆ ನೋವುಗಳಿದೆಯಲ್ಲ, ಯಾವುದೋ ಒಂದು ಏಜಲ್ಲಿ ಆಗಿರೋದು, ಯಾರೋ ಹುಡುಗಿ ಕೈ ಕೊಟ್ಟಿದ್ದು, ಯಾವುದೋ ಎಕ್ಸಾಮಲ್ಲಿ ಫೇಲ್ ಆದಾಗ ಯಾರೋ ಇನ್ಸಲ್ಟ್ ಮಾಡಿದ್ದು, ಇದೆಲ್ಲ ದೊಡ್ಡ ಲಾಂಗ್ ರನ್ನಲ್ಲಿ ಕೂತಿರುತ್ತೆ ಮೆಮೊರಿಯಾಗಿ. ಇದು ನಿಮ್ಮನ್ನು ಹಾಂಟ್ ಮಾಡುತ್ತೆ ಅಥವಾ ಇನ್ಯಾವುದೋ ಅವಮಾನಗಳು. ಸೊ ಇವಾಗ ನಾವು ಮೈಂಡನ್ನು ಹೆಲ್ದಿಯಾಗಿ ಹೇಗಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಬರೋಣ. ಸಿಮ್ ಹಿಪ್ನೋಸಿಸ್, ಹಿಪ್ನೋ ಅನ್ನೋ ವರ್ಡ್ ಗ್ರೀಕಿಂದ ಬಂದಿರೋದು. ಹಿಪ್ನೋ ಅಂದರೆ ಗ್ರೀಕ್, ಇದರಲ್ಲಿ ನಿದ್ದೆ, ಸ್ಲೀಪ್ ಅಂತ ಅರ್ಥ. ಸೊ ಹಿಪ್ನೋಸಿಸ್ ಉದ್ದೇಶ ನಿದ್ದೆ. ನಿದ್ದೆ ಯಾಕೆ ಮಾಡಬೇಕು ಅಂದರೆ ಟು ರಿಲ್ಯಾಕ್ಸ್. ಬಟ್ ಹಿಪ್ನೋಟಿಸಮಲ್ಲಿ ಏನಾಗುತ್ತೆ ಅಂದರೆ ನೀವು ಎಚ್ಚರ ಇರುವಾಗಲೇ ನಿಮ್ಮನ್ನು ಮಲಗಿಸೋದು. ಹಾಸಿಗೆ ಮೇಲೆ ಇದು ಮಲಗೋದು ಒಂದು, ನಾವು ಎಚ್ಚರವಾಗಿದ್ದಾಗ ಆ ಸ್ಥಿತಿಗೆ ಹೋಗೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾರೆ ಅಥವಾ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಬೇಸಿಕಲಿ ಇಲ್ಲೇನಾಗುತ್ತೆ ಅಂದರೆ ಹಿಪ್ನೋಸಿಸ್ ವಿಷಯ ಗೊತ್ತಿಲ್ಲದೆ ಇರಲಿಲ್ಲ ಯಾರಿಗೂ, ಅದಕ್ಕೆ ಡಿಫೈನ್ ಮಾಡೋಕ್ಕಾಗಿಲ್ಲ ಅದನ್ನು, ಆ್ಯಂಡ್ ಅದನ್ನು ಪ್ರಾಪರಾಗಿ ಸೈಂಟಿಫಿಕ್ ಅನಲೈಸ್ ಮಾಡೋಕ್ಕಾಗಿರಲಿಲ್ಲ. ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಕೃಷ್ಣ ಸಂಮೋಹಿನಿ ಅಸ್ತ್ರ ಪ್ರಯೋಗಿಸ್ದ. ಏನದು ಸಂಮೋಹಿನಿ? ಎದುರುಗಡೆ ಎಲ್ಲ ಸ್ತಂಭಿ ಬೂದ್ರಾಗಿ ನಿಂತರು. ಈ ಥರ ಸಂಮೋಹಿನಿ ಅನ್ನೋ ಒಂದು ವರ್ಡ್ ಬರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಹಿಪ್ನೋಟಿಸಮ್ ಅಂದ ತಕ್ಷಣ ಮಾಟ, ಮಂತ್ರ, ವಶೀಕರಣ, ಜಾದು, ಏನೋ ಒಂದು ಬ್ರೈನ್ ವಾಶ್ ಮಾಡಿ, ಇದೆಲ್ಲ ಇದ್ರ ಜೊತೆ ಅಟ್ಯಾಚಾಗಿ ಬಂದು ಈ ಸೈನ್ಸು ನಮ್ಮ ಇಂಡಿಯಾದಲ್ಲಿ ಬೆಳೆದಿಲ್ಲ. ನಮ್ಮ ಬ್ಯಾಡ್ ಲಕ್ ಅದು, ಇಟ್ಸ್ ಎ ಪಕ್ಕಾ ಸೈನ್ಸ್ ಅದು. ನಾನು ನಮ್ಮ ಮನೆಯಲ್ಲಿ ಶೆಡ್ಡಲ್ಲಿ ಮಾಡ್ತಾಯಿದ್ದೆ ಒಂದು, ಆವಾಗ 87-88 ಎಲ್ಲ ನಮ್ಮ ಕಾರ್ ಶೆಡ್ ಇತ್ತು, ಅದು ಖಾಲಿ ಇದ್ದಾಗೆಲ್ಲ ನಾನು ಅಲ್ಲಿ ಕ್ಲಿನಿಕ್ ಥರ ಮಾಡಿ ಇಟ್ಕೊಂಡಿದ್ದೆ. ಒಂದು ದಿವಸ ಒಂದು ಪಕ್ಕದ ಮನೆ ಹುಡುಗಿ ಕೇಳಿದ್ಲು, ಏನದು ನೀವು ಆತ್ಮೇಲೆ ಕರ್ಕೊಂಡೋಗಿ ಯಾರು ಇದನ್ನು ಗಂಟು ಗಂಟೆ ಕೂತಲ್ಲ ಏನು ಮಾಡಿದೆ? ಇಲ್ಲ, ಹಿಪ್ನೋಟೈಸ್ ಮಾಡಿದೆ, ಅವ್ರಿಗೇನೋ ಪ್ರಾಬ್ಲಮ್ ಇತ್ತು. ನೆಕ್ಸ್ಟ್ ಡೇ ಅಂತ ನಾನು ಎದುರುಗಡೆ ಬಂದೆ, ಅವ್ರಿಗೆ ಹಿಂಗೆ ಹೋಗೋಡು, ಎಲ್ಲರೂ ಕಣ್ಣೋಡೋದು ನನ್ನ ಹಿಪ್ನೋಟೈಸ್ ಮಾಡ್ಬಿಡ್ತೀನಿ ಅಂದರೆ ಈ ಮಿತ್ ಅನ್ನೋದು ಇದೆಯಲ್ಲ, ಇದು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದೆ ಜನಗಳಿಗೆ. ಹಿಂಗೆ ಕಣ್ಣೋಡೋದೇ ಹಿಂಗೆ ಏನ್ಬಿಟ್ಟು ವಶೀಕರಣ ಮಾಡ್ಬಿಡ್ತಾನೆ, ಹಿಂಗಂದ್ಬಿಟ್ರೆ ನಾವು ಸರೆಂಡರ್ ಆಗ್ಬಿಡ್ತೀವೇನೋ. ಇದೆಲ್ಲ ಅಲ್ಲ, ಇದೊಂದು ಬ್ಯೂಟಿಫುಲ್ ಸೈನ್ಸ್. ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್. ವಾಟ್ ಇಸ್ ಕಾನ್ಷಿಯಸ್ ಮೈಂಡ್? ಕಾನ್ಷಿಯಸ್ ಮೈಂಡ್ ನಮಗೆಲ್ಲ ಗೊತ್ತಾಗಿದೆ, ನಾವು ಈಗ ಜಾಗೃತವಾಗಿದ್ದೀವಿ. ಇಲ್ಲೊಂದು ಆ್ಯಪಲ್ ಇದೆ, ಯಾರೂ ನಂಬಲ್ಲ, ಯಾಕಂದರೆ ಅಲ್ಲಿ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗ್ತಾಯಿದೆ. ಅವರು ಆ ಕಣ್ಣಿಂದ ನೋಡಬೇಕು. ಪಂಚೇಂದ್ರಿಯಗಳಂತ ಏನು ಕರಿತೀವಿ, ಅದು ಎಂಡೋರ್ಸ್ ಮಾಡಿದ್ರೆ ಮಾತ್ರ ನಿಮ್ಮ ಮನಸ್ಸು ಅದನ್ನು ಒಪ್ಪುತ್ತೆ. ಇಲ್ಲ ಮೂಸ್ ನೋಡಬೇಕು, ಇಲ್ಲ ಕಚ್ಚಿ ನೋಡಬೇಕು, ಟೇಸ್ಟ್ ನೋಡಬೇಕು, ಯಾವುದೋ ಒಂದು ಐದು ಸಿಕ್ಕಿದ್ರೆ ಸ್ಟ್ರಾಂಗ್ ಆಗಿರುತ್ತೆ. ಸಬ್ ಕಾನ್ಷಿಯಸ್ ಗುಣ ಏನಪ್ಪ ಅಂದರೆ ಅದು ಯಾವತ್ತೂ ಯಾವುದನ್ನು ಪ್ರಶ್ನೆ ಮಾಡೋದಿಲ್ಲ. ಇಲ್ಲಿ ಎಲ್ಲ ಫಿಲ್ಟರ್ ಆಗಿ ಎಂಡೋರ್ಸ್ ಆಗಿ ಏನು ಬರುತ್ತೆ ಅದನ್ನು ಜಸ್ಟ್ ಆಕ್ಸೆಪ್ಟ್ಸ್, ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್. ಅದು ಯಾವ ರೀತಿಯಲ್ಲೂ ಕ್ವೆಶ್ಚನ್ ಮಾಡಿದ್ರೆ ಇಟ್ಸ್ ಲೈಕ್ ಎ ನ್ಯೂ ಬಾರ್ನ್ ಬೇಬಿ ಅಂತ ಹೇಳ್ಬೋದು. ಅದು ತುಂಬ ಸಾಫ್ಟ್ ಆಗಿರುತ್ತೆ, ಅದು ಏನೂ ಗೊತ್ತಿಲ್ಲ, ಅದು ಏನಂಗೆ ಅಂದರೆ ಹೌದು ಅನ್ನುತ್ತೆ. ಅದು ಆ ಸಬ್ ಕಾನ್ಷಿಯಸ್ ಮೈಂಡ್ ಇಸ್ ಮೋರ್ ಪವರ್ಫುಲ್. ನಮ್ಮ ಫಿಲಾಸಫಿಲೂ ಇದೆ, ಸ್ಪಿರಿಚುಯಾಲಿಟಿಲೂ ಇದೆ, ಸೈನ್ಸಲ್ಲೂ ಇದೆ, ಮೈಂಡ್ಗೊಂದು ದೊಡ್ಡ ಜಾಗ ಇದೆ. ಮನಂತ್ರಾಯತಿ ಮಂತ್ರ ಅಂತ ಮಂತ್ರಕ್ಕೊಂದು ಜಾಗ ಕೊಡ್ತಾರೆ, ಮನಸ್ಸನ್ನು ಹೇಗೆ ಮಾಡಬೇಕು ಅಂತ. ಆಮೇಲೆ ಮನಸ್ಸಿದ್ದರ ಮಾರ್ಗ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ, ಎಲ್ಲವೂ ಮನಸ್ಸಿಗೆ ಸಂಬಂಧಪಟ್ಟಂಗೆಯೇ ಬರ್ಕೊಂಬಂದಿದ್ದಾರೆ, ಎಷ್ಟೋ ಗಾದೆಗಳೆಲ್ಲ ಆಗಿದೆ. ಸೊ ಇದನ್ನು ಹೇಗೆ ಈ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ನ ಟ್ಯಾಪ್ ಮಾಡೋದು, ಹೌ ಟು ಅನ್ಲಾಕ್ ಯುವರ್ ಸಬ್ ಕಾನ್ಷಿಯಸ್ ಪವರ್, ಇದು ಒಂದು ಮೈಂಡನ್ನ ಟ್ರೈನ್ ಮಾಡುವಂಥ ಒಂದು ವಿದ್ಯೆ. ಹಿಪ್ನೋಟಿಸಮಲ್ಲಿ ಏನಾಗುತ್ತೆ ಅಂದರೆ ನಾನು ಡೈರೆಕ್ಟಾಗಿ ಅವ್ರ ಜೊತೆ ಡೀಲ್ ಮಾಡ್ಬಿಡ್ತೀನಿ, ಡೈರೆಕ್ಟಾಗಿ ಸಬ್ ಕಾನ್ಷಿಯಸ್ ಲಿಂಕ್ ಮಾಡಿಬಿಡ್ತೀನಿ. ಲಿಂಕ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಫಿಲ್ಟರ್ ಆಗಿ ನಂಬಿಬಿಟ್ಟು ಅಲ್ಲಿ ಬರಬೇಕಾದ ವಿಷಯ ಡೈರೆಕ್ಟಾಗೇ ಹೋಗುತ್ತೆ ಅವ್ರಿಗೆ. ಅವಾಗ ನಾನು ಇಲ್ಲಿ ಆ್ಯಪಲ್ಲಿದೆ ಅಂದರೆ ಹಿ ಫೀಲ್ಸ್,
ತಿನ್ನೋಡಿ ಎಷ್ಟು ಜನ ಇದ್ದಾನೆ ಅವ್ನು ತಿಂತಾನೆ. ಲಿಟ್ರಲಿ ಹಿ ಫೀಲ್ಸ್ ಅಂಡ್ ಹಿ ಸ್ಮೆಲ್ಸ್ ಅಂಡ್ ಹಿ ಈಟ್ಸ್ ಅಂಡ್ ಟೇಸ್ಟ್ ದ ಆ್ಯಪಲ್. ತುಂಬ ವಿಷಯಗಳಿದೆ. ಸ್ಟ್ರೆಸ್ಸಿಂದ ಬರ್ತಾರೆ, ಫೋಬಿಯಾ ಇರುತ್ತೆ, ಫಿಯರ್, ಸ್ಟೇಜ್ ಫಿಯರ್ ಇರ್ಬೋದು. ಆಮೇಲೆ ಇದರಲ್ಲಿ ಪೇಯ್ನ್ ಮ್ಯಾನೇಜ್ಮೆಂಟ್, ಫಿಸಿಕಲಿ ತೊಗೊಳ್ಬೇಕಾದ್ರೆ ಪೇಯ್ನ್ ಮ್ಯಾನೇಜ್ಮೆಂಟು, ಆಮೇಲೆ ಸ್ಟ್ರೆಸ್ಸು, ಯಾವುದೋ ಇಟ್ಕೊಂಡ್ಬರ್ತಾರೆ. ಇವೆಲ್ಲ ಒಂದು ಸಜೆಷನಲ್ಲಿ ಸ್ಟ್ರಾಂಗಾಗಿ ಕೊಟ್ಟ ತಕ್ಷಣ ಇದನ್ನು ನಮಗೆ ಬಾಧಿಸೋದೇ ಇಲ್ಲ. ಎಡಿಕ್ಷನ್ಸು, ಇದು ಸಬ್ಕಾನ್ಷಿಯಸ್ ಪವರ್, ಸಣ್ಣ ಸಜೆಷನ್. ಜೊತೆಗೆ ಮೈಂಡ್ ಓವರ್ ಬಾಡಿ, ಪಿ ಕೆ ಅಂತೀವಿ. ಇಡೀ ಈ ದೇಹನ ಇಲ್ಲೆಲ್ಲ ನಮ್ಮನೆಸ್ ತರ್ಬೋದು. ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ತುಂಬ ತುಂಬ ಮಾತ್ರೆಗಳು ತೊಗೊಳೋದೆಲ್ಲ ಮಾಡ್ತಾರೆ. ಇದು ಹಿಪ್ನೋಟಿಸಮ್ ಇಟ್ಸ್ ವೆರಿ ಈಸಿ. ನಾನು ಅಲ್ಲಿ ಕರ್ಕೊಂಬಂದೆ ಆನ್ ಸ್ಪಾಟಲ್ಲೇ ಅವ್ರು ಬಿ ಪಿ ಜಾಸ್ತಿ ಇರೋರನ್ನ ಕಂಟ್ರೋಲಿಗೆ ತಂದು ಅದು ಕಂಟಿನ್ಯೂ ಆಗೋ ಥರ ಮಾಡಿ ತೋರಿಸ್ತೀನಿ. ಡಾಕ್ಟರ್ಸ್ ಇದ್ರೆ ಚೆಕ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಎ ಮ್ಯಾಜಿಕ್, ಏನೋ ಹಿಂಗೆ ಅಂದ್ಬಿಟ್ಟು ಮಾಡ್ತಾ ಇಲ್ಲ. ಡಾಕ್ಟರ್ಸ್ ಲೆಟ್ ದ ಡಾಕ್ಟರ್ಸ್ ಚೆಕ್ ಆ್ಯಂಡ್ ಅವ್ರಿಗೆ ಸೆನ್ಸೇಷನ್ ಏನು ಇಲ್ಲಿಲ್ಲ ಅನ್ನೋದನ್ನು ಕೂಡ ಅವರು ಇಂಜೆಕ್ಷನ್ ಎಲ್ಲ ಕೊಟ್ಟು ನೋಡ್ಬೋದು. ಸೆಲ್ಫ್ ಹಿಪ್ನೋಸಿಸ್ ಏನಂದರೆ, ಆಮೇಲೆ ಒಂದು ಈ ಹಿಪ್ನೋಟೈಸ್ ಮಾಡೋಕ್ಕೆ ಮುಂಚೆ ತುಂಬ ಡೌಟ್ ಇರುತ್ತೆ ನನ್ನ ಹತ್ರ ಬರೋರಿಗೆ. ಸರ್ ಇವಾಗ ತಪ್ಪು ತಿಳ್ಕೊಬೇಡಿ, ಏನು ನಾನು ನೀವು ಬೇಜಾರು ಮಾಡ್ಕೊತೀನಿ, ಇಲ್ಲ ಏನು ಹೇಳಿ ಅಲ್ಲ. ನೀವು ಹಿಪ್ನೋಟೈಸ್ ಮಾಡ್ತಿರುವಾಗ ಅಕಸ್ಮಾತ್ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂದರೆ ನಾನು ಸತ್ತೋದ್ರೆ ನನಗೆ ಇಂಡೈರೆಕ್ಟ್ ಹೇಳೋದು, ನನ್ನ ಗತಿ ಏನು ಅಂತ, ನಾನು ಹಿಂಗೆ ಇದ್ಬಿಡ್ತೀನಾ? ಇಲ್ಲಪ್ಪ, ಇದುವರೆಗೂ ಹಿಪ್ನೋಟಿಸಮಲ್ಲಿ ಯಾರೂ ಸತ್ತಿಲ್ಲ. ಹಿಪ್ನೋಟೈಸ್ ಮಾಡಿದವರು ಯಾರಿಗೂ ಏನಾಗಿಲ್ಲ. ನಾನು ಸಾಯ್ಬೋದು, ನೀನು ಸಾಯಲ್ಲಪ್ಪ. ಬೈ ಚಾನ್ಸ್ ಆದ್ರೂ ನಾನು ಸತ್ತರೂ ನೀನು ಇಲ್ಲಿಂದ ಒಂದು ಅರ್ಧ ಗಂಟೆ ಅಥವಾ 20 minutes ಅದೇ ಸ್ಲೀಪಲ್ಲಿ ಇರ್ತೀಯ, ಮಾಮೂಲಾಗಿದ್ದಂಗೆ ಇದ್ದೋಗ್ತೀಯ. ಇಟ್ಸ್ ಎ ಸ್ಟೇಜ್ ಬಿಟ್ವೀನ್ ಅವೇಕನಿಂಗ್ ಸ್ಟೇಜ್ ಆ್ಯಂಡ್ ಸ್ಲೀಪಿಂಗ್ ಸ್ಟೇಜ್, ಅದ್ರ ಮಧ್ಯೆ ಇರೋವಂಥ ಒಂದು ಸ್ಟೇಜ್. ಅಲ್ಲಿಂದ ನೀವು ಹೊರಗೆ ಬರ್ತಿ ಆರಾಮಾಗಿ, ಸೊ ಡೋಂಟ್ ವರಿ, ಆರಾಮಾಗಿರು ಅಂತ. ಆಮೇಲೆ ಕೆಲವರು ಒಬ್ಬರು ಹೆಣ್ಮಗಳು ಕೇಳಿದ್ರು, ಅಲ್ಲ ಸರ್ ನೀವು ಹಿಪ್ನೋಟೈಸ್ ಮಾಡುವಾಗ ನಮ್ಮ ಅಪ್ಪ ಅಮ್ಮ ಬರ್ಬೋದಾ ಅಂತ ಹೇಳಿದ್ರೆ, ನಿಮ್ಮ ಅಪ್ಪ ಅಮ್ಮ ಬಂದರೆ ಇನ್ನೂ ಒಳ್ಳೇದೇ, ಪಕ್ಕದಲ್ಲಿ ಕೂತಳೆ. ಬಟ್ ನೀನು ಹೇಳೋ ವಿಷಯಗಳು ಅವ್ರು ಕೇಳ್ಬೋದು ಅನ್ನಂಗಿದ್ರೆ ಕರ್ಕೊಂಬ. ಅಕಸ್ಮಾತ್ ಇದು ಗುಟ್ಟಾಗಿದ್ದು ನೀನೇನೋ ಸಮಸ್ಯೆ ತೊಗೊಂಬಂದಿದ್ರೆ ಬೆಟರ್ ಯು ಡಿಸೈಡ್. ಅಲ್ಲ ಮತ್ತು ನೀವು ಒಬ್ಬರೇ ಇದ್ಬಿಟ್ಟು ನೀವೇನಾದ್ರು ಮಿಸ್ಯೂಸ್ ಮಾಡಿದ್ರೆ ಅಂತ ನೋಡಿ, ಇಷ್ಟು ಡೈರೆಕ್ಟ್ ಕ್ವಶನ್ ಹೇಳಿದೆ. ಅದಕ್ಕೆ ನಾನು ನನ್ನ ಜೊತೇಲಿ ಯಾವಾಗಲೂ ನಮ್ಮ ಮಿಸ್ಸಸ್ ಜೊತೆಲೇ ಇರ್ತಾರೆ, ನನ್ನ ಶ್ರೀಮತಿಯವ್ರು ನನ್ನ ಜೊತೆಲೇ ಇರ್ತಾರೆ. ಇದು ಇವಾಗಲ್ಲ, ನಾನು ಫೋಟೋಗ್ರಾಫರ್ ಆಗಿದ್ದಾಗಲೂ ಕೆಲವು ಹುಡುಗಿರಿಗೆಲ್ಲ ಸ್ವಲ್ಪ ಮಾಡ್ಲಿಂಗ್ ಗ್ಲಾಮರ್ ಫೋಟೋಸ್ ಇವಾಗ ನನ್ನ ಹೆಂಡತಿನ ಪಕ್ಕದಲ್ಲೇ ಇಟ್ಕೋತಾ ಇದ್ದೆ. ನಾನು ಏನಾದ್ರೆ ಹಿಂಗೆಲ್ಲ ಫೋಟೋ ತೆಗೆದಿದ್ದೀರಾ ಅಂದ್ಬಿಟ್ರೆ ಐ ಡೋಂಟ್ ವಾಂಟ್ ದಟ್ ಕಾಂಪ್ಲಿಕೇಶನ್ಸ್ ಅಂತ. ಯಾವಾಗಲೂ ನನ್ನ ಜೊತೆಲೇ ನಮ್ಮ ಶ್ರೀಮತಿಯವರು ಇರೋರು. ಸೊ ಸೆಲ್ಫ್ ಹಿಪ್ನೋಸಿಸ್ ಏನು ಮಾಡೋದಂದರೆ, ಈಗ ಹಿಪ್ನೋಟೈಸ್ ಮಾಡೋದಕ್ಕೆ ಇನ್ನೊಬ್ರು ಬೇಕು, ಇನ್ನೊಬ್ರು ಸಹಾಯ ಬೇಕು. ಅವರು ಹೇಳಿದ್ದನ್ನು ಇವರು ಫಾಲೋ ಮಾಡಿಕೊಂಡು ಬರ್ತಾರೆ. ಸೆಲ್ಫ್ ಹಿಪ್ನೋಸಿಸ್ ಅಂದರೆ ನಾವೇ ಮಾಡ್ಕೊಳ್ಳೋದು, ಹಿಪ್ನೋಟೈಸಿಂಗ್ ಯುವರ್ ಸೆಲ್ಫ್. ಇದು ಒಂದು ಇಟ್ ಮೇ ಸಮ್ ಲಿಟ್ಲ್ ಮೋರ್ ಟೈಮ್ ದ್ಯಾನ್ ಹಿಪ್ನೋಸಿಸ್. ಹಿಪ್ನೋಸಿಸ್ ಲೈಕ್ ಇನ್ಸ್ಟೆಂಟ್. ಅದನ್ನು ನಾನು ಪ್ರಾಕ್ಟಿಕಲಾಗಿ ಸ್ವಲ್ಪ ಮಾಡಿ ತೋರಿಸ್ತೀನಿ, ಯು ಕ್ಯಾನ್ ಜಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಒಂದೇನಪ್ಪ ಅಂತಂದರೆ, ಮೆಡಿಟೇಷನಲ್ಲಾಗಲಿ ಹಿಪ್ನೋಟಿಸಮಲ್ಲಾಗಲಿ ಅಥವಾ ಸೆಲ್ಫ್ ಹಿಪ್ನೋಸಿಸಲ್ಲಾಗಲಿ ನಾನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಅದನ್ನು ನೀವು ಫಾಲೋ ಮಾಡಬೇಕು. ಲಾಸ್ಟ್ ಟೈಮ್ ಒಬ್ರು ಹೇಳಿದ್ರು, ನೀವು ಹೇಳಿದ್ದು ಏನು ಫಾಲೋ ಮಾಡಿದ್ರೆ ನನಗೇನು ಆಗಿಲ್ಲ ಅಂತ. ಸೊ ಏನು ಅದರಲ್ಲಿ ದೊಡ್ಡತನ? ನನಗೇನು ಲಾಸ್ ಆಗಲಿಲ್ಲ. ಯು ಲಾಸ್ಟ್ ಎ ಚಾನ್ಸ್. ಇಫ್ ಯು ವಾಂಟ್ ಟು ಗೆಟ್ ದ ಬೆನಿಫಿಟ್ಸ್, ಸೊ ಯು ಹ್ಯಾವ್ ಟು ಫಾಲೋ. ನಾನು ಅಪಾರ್ಟ್ ಫ್ರಮ್ ದಿಸ್ ಸೈಂಟಿಫಿಕ್ ರಿಸರ್ಚ್, ನಾನು ತಾಂತ್ರಿಕ 2 years ತಾಂತ್ರಿಕ ಇದನ್ನು ಇನಿಷಿಯೇಷನ್ ತೊಗೊಂಡು ತಾಂತ್ರಿಕ ಪ್ರಾಕ್ಟೀಸಸ್ ಮಾಡಿದೆ. ಐ ವಾಸ್ ಅವೇ ಫ್ರಮ್ ಬ್ಯಾಂಗ್ಳೂರ್, 2 years ಟೋಟ್ಲಿ ಔಟ್ ಆಫ್ ದಿಸ್ ವರ್ಲ್ಡ್ ಮಾಡಿದೆ. ಮಾಡಿದಾಗ ಅವ್ರು ನನಗೆ ಹೇಳಿದ್ರು, ನೀನು ನಾಳೆ ಬೆಳಿಗ್ಗೆ 3:30 ಗಂಟೆಗೆ ಜುಕ್ ಬಿಟ್ಕೊಂಡು ಬರಬೇಕು ಅಂತ. ವೈ ಅಂದರೆ ಅವ್ರು ನನಗೆ ಹೇಳ್ಕೊಡಲ್ಲ. ಎಸ್ ಓಕೆ ಸರ್, ಓಕೆ ಗುರುಗಳೇ. ಬೋರ್ಡ್ ಹೊಡ್ಸ್ಕೊಂಡು ಜುಟ್ ಬಿಟ್ಕೊಂಡು ಹೋದೆ. ಮಧ್ಯೆ ಸ್ನಾನ ಮಾಡ್ಬಿಟ್ಟು ಬಾ. ಎಸ್ ಓಕೆ. ಇಲ್ಲಿ ಕೂತ್ಕೋ. ಕೂತ್ಕೊಂಡೆ. ಏನೇನು ಹೇಳ್ತಾರೆ ಚಾಚು ತಪ್ಪದೇ ಮಾಡಿದೆ. ಇದು ಏನಾಗುತ್ತೆ, ನಾನು ಕ್ವಶನ್ ಮಾಡ್ತಾ ಹೋದರೆ ಅವ್ರು ಹೇಳೋದೇ ಇಲ್ಲ, ಓಕೆ ಬೆಟರ್ ನೀವು ಹೋಗಪ್ಪ ನಿಮ್ಮ ಮನೆಗೆ ಹೋಗು ಅಂತಾರೆ. ಓ ಈ ಥರ ಇದ್ದಿದ್ದಂಗೆ ನಾನು ಈಗ ಅವಾಗೆಲ್ಲ ಫುಲ್ ಹೇರ್ ಸ್ಟೈಲ್, ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಫುಲ್ ಎಲ್ಲ ಹೇರ್ ಸ್ಟೈಲ್ ಇದ್ದು ಜುಟ್ ಬಿಟ್ಕೊಂಡು ಬರೋದು ಅಂದರೆ ಎಷ್ಟು, ಅದು ನಮ್ಮ ಎಲ್ಲ ನೋಡಿದ್ರೆ ಏನು ಅಂದ್ಕೋತಾರೆ, ಇವೆಲ್ಲ ಭಾವನೆಗಳನ್ನ ಬಿಟ್ಬಿಡೋಕ್ಕಾಗುತ್ತೆ ಅವಾಗ. ಸೊ ಯು ಶುಡ್ ಫಾಲೋ ದ ರೂಲ್ಸ್. ತಾಂತ್ರಿಕ ರೂಲ್ಸ್ ಏನಿದೆ ಅದನ್ನು ಮಾಡಬೇಕು. 10,000 ಸಲ ಈ ಜಪ ಮಾಡೋವರೆಗೂ ನೀನು ಇಲ್ಲೇ ಕೂತಿರ್ಬೇಕು, ಕೂತಿರ್ಬೇಕು. ಇವತ್ತು ರಾತ್ರಿ ಸ್ಮಶಾನಕ್ಕೆ ಹೋಗಿ ಜಪ ಮಾಡ್ಕೊಬಂದ್ರೆ ಮಾಡಬೇಕು. ಆ ಫಿಯರ್ ಅನ್ನೋದೆಲ್ಲ ಬಿಡೋಗ್ಬಿಡುತ್ತೆ. ಯಾವ ಇಲ್ಲಿ ಒಂದು ನೋಡಿ, ಇವಾಗ ಇಷ್ಟು ಜನ ಹಿಪ್ನೋಟೈಸ್ ಮಾಡಿದ್ಮೇಲೆ ಸಮಸ್ಯೆಗಳನ್ನೆಲ್ಲ ಕೇಳಿದ್ಮೇಲೆ ನಿಮ್ಗೆ ಯಾವ ಸಮಸ್ಯೆನೂ ದೊಡ್ಡದಲ್ಲ. ಈ ಪ್ರಪಂಚ ನೋಡಿದಿರೋ ಸಮಸ್ಯೆ ಯಾವುದೂ ನಿಮಗೆ ಬಂದಿಲ್ಲ. ಎಲ್ಲ ಜನಗಳು ಅನುಭವಿಸಿದ್ದಾರೆ, ಎಲ್ಲ ತಲತಲಾಂತರದಿಂದ ಅನುಭವಿಸ್ಕೊಂಡ್ಬಂದಿದ್ದಾರೆ. ಸೊ ನಥಿಂಗ್ ಈಸ್ ಗ್ರೇಟ್, ಇಸ್ ಇದೇನು ದೊಡ್ಡ ತಲೆಭಾರ ನಾವು ಇಟ್ಕೊಂಡು ಕೂತಿಲ್ಲ. ಇಟ್ಸ್ ಓಕೆ, ಎಲ್ಲರೂ ಇದನ್ನು ಅನುಭವಿಸಿದ್ದಾರೆ, ಎಲ್ಲರಿಗೂ ಈ ಪೇಯ್ನ್ಗಳು ನೋಡಿದ್ದಾರೆ. ಸೊ ಇಟ್ಸ್ ಒನ್ ಆಫ್ ಇದು. ಈ ಕೋಟ್ಯಾಂತರ ವರ್ಷದ ಇದರಲ್ಲಿ ಕೋಟ್ಯಾಂತರ ಜನಗಳು ಅನುಭವಿಸಿರೋದ್ರಲ್ಲಿ ಯಾವುದೋ ಒಂದು ನಾವು ಅನುಭವಿಸ್ತಿದ್ದೀವಿ. ನಮಗದು ಇಂಡಿವಿಜುವಲ್ ಆಗಿ ನೋಡಿದಾಗ ಇಟ್ಸ್ ಗ್ರೇಟ್, ತುಂಬ ಪೇನ್ ಆಯಿತು ಅನಿಸುತ್ತೆ. ಬಟ್ ಎಲ್ಲರೂ ನಾವು ಕೇಳಿದಾಗ
ಏನೂ ಇಲ್ಲ ಅನ್ಸುತ್ತೆ, ನಮಗಿಂತ ದೊಡ್ಡ ದೊಡ್ಡ ಪೇನ್ಗಳು ತೊಗೊಂಡವ್ರು ಬದುಕ್ತಾ ಇರೋ ನಕ್ಕೊಂಡು ಆರಾಮಾಗಿ. ಒನ್ಲಿ ಥಿಂಗ್, ಯು ಶುಡ್ ಕಮ್ ಔಟ್ ಆಫ್ ದ್ಯಾಟ್. ಅದರ ರೀಸನ್ ಹುಡುಕ್ತಾ ಹೋದಾಗ ಮೇಲ್ನೋಟಕ್ಕೆ ಅವೆಲ್ಲ ಏನಪ್ಪ ಅಂದರೆ ಮೇಲ್ನೋಟಕ್ಕೆ ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ. ಬಟ್ ನಾವು ಹಿಪ್ನೋಟೈಸ್ ಮಾಡೋಕೆ ಮುಂಚೆ ಅವ್ರ ಹತ್ರ ಕೇಸ್ ಸ್ಟಡಿ ತೊಗೊಂಡಾಗ ಒಂದು ಸಣ್ಣ ಸಿಲ್ಲಿ ರೀಸನಿಂದ ಹುಟ್ಕೊಂಡಿರ್ತದ್ದು, ಸ್ಮಾಲ್ ಈಗೋ, ಸ್ಮಾಲ್ ಗಂಡ ಹೆಂಡತಿರ ಮಧ್ಯೆ ಇದೆಲ್ಲ ಸ್ವಲ್ಪ 18+ ತಾನೇ ಆಲ್ಮೋಸ್ಟ್. ಗಂಡ ಹೆಂಡತಿರ ಮಧ್ಯೆ ಎಂಥ ಸಮಸ್ಯೆಗಳಿರುತ್ತೆ ಅಂದರೆ, ಗಂಡ ಬರ್ತಾನೆ, ನನಗೆ ಹೆಂಡತಿ ನಾನು ಮನೆಗೆ ಬಂದ ತಕ್ಷಣ ನನ್ನ ಗಟ್ಟಿಯಾಗಿ ತಪ್ಪೊಂಡು ಒಂದು ಕಿಸ್ ಕೊಟ್ಬಿಟ್ಟು ನನಗೆ ಕಾಫಿ ಕೊಡಬೇಕು ಅಂತ ನನ್ನ ಆಸೆ. ಜನ್ಮದಲ್ಲಿ ಒಂದು ದಿವಸ ಮಾಡಿಲ್ಲ ಅವಳು, ನನಗದು ಮೂಲೆಯಲ್ಲಿ ಕೊರಿತಾ ಇದೆ. ನಾನು ಏನೇನೋ ಕಲ್ಪನೆ ಇಟ್ಕೊಂಡು ಮದುವೆ ಆದೆ, ಬಟ್ ಶಿ ಈಸ್ ನಾಟ್ ಲೈಕ್ ದಟ್. ಹ್ಯಾವ್ ಯು ಸ್ಪೋಕನ್ ಟು ಹರ್ ಅಬೌಟ್ ದಿಸ್? ನೋ. ವೈ ಶುಡ್ ಐ? ನಾನು ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಳ್ಳ. ಸಿ, ಇದು ಒಂದು ಪ್ರಾಬ್ಲಮ್ ಇಲ್ಲಿ. ಅವಳ ಹತ್ರ ಮಾತಾಡಿದ್ರೆ ಒಂದು ದಿವಸ ಆದರೂ ಅವ್ರು ಬಂದು ಚಿನ್ನ ಹೇಗಿದೆಯಾ ಅಂತ ಕೇಳಲೇ ಇಲ್ಲ. ನಾವೆಲ್ಲ ಸಿನಿಮಾದಲ್ಲಿ ನೋಡಿ ಏನೋ ಥ್ರಿಲ್ ಆಗಿ ಹಿಂಗಿರುತ್ತೆ ಅಂದ್ಕೊಂಡಿದ್ವಿ. ನಾನು ಹೊಸ ಡ್ರೆಸ್ ಹಾಕೊಂಡು ಕೂತಿದ್ವಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಲ್ಲ. ಹೇಗಿದ್ದೀರ? ಚೆನ್ನಾಗಿದೆ ಕಣೆ ಅಂತಾರೆ. ಸಿ, ಐ ಎಕ್ಸ್ಪೆಕ್ಟ್ ನೀವು ಮಾತಾಡಿದ್ರೆ ಅವ್ರ ಹತ್ರ ಈ ಬಗ್ಗೆ ಏನಾದರೂ. ಅಯ್ಯೋ, ನೆವರ್, ನನಗೇನು ಮರ್ಯಾದೆ ಇಲ್ಲ ಅನ್ಕೊಂಬಿಟ್ರೆ ಈ ಥರ ಏನೋ ಅವ್ರು ಏನೋ ಅಂತ ಹೇಳ್ತಾ ಇರ್ತಾರೆ. ಸಿ, ಓಪನ್ ಅಪ್, ಟಾಕ್ ಟು ಈಚ್ ಅದರ್. ನಿಮ್ಗೇನು ಬೇಕು ಹೇಳಿ, ಹೇಳಿಬಿಟ್ಟು ತೊಗೊಂಡೆ ಅನ್ನೋ ಪ್ರಾಬ್ಲಮ್ಮು ಏನಿಲ್ಲ. ಹಂಗಂದ್ಬಿಟ್ಟು ಅವ್ರಿಗೂ ಅವ್ರ ಸಮಸ್ಯೆನೂ ಕೇಳಿ, ಅದು ಏನಾಗಿದೆ ಅಂದರೆ ಇಲ್ಲಿ ದೊಡ್ಡ ಗೋಡೆಗಳು ಕಟ್ಕೊಂಡು ಅದು ದೊಡ್ಡ ವಿಶಾಲವಾಗಿ ಹೋಗಿ ಎಲ್ಲೋ ಇರೋ ಪ್ರಾಬ್ಲಮ್ನ ಎಲ್ಲೋ ತಗೋತಾ ಇರ್ತಾರೆ. ಇಲ್ಲೆಲ್ಲೋ ನನ್ನ ಒಂದು ದಿವಸ ಈ ಥರ ಮೆಚ್ಚಲಿಲ್ಲ ಅನ್ನೋದನ್ನು ಇನ್ನೆಲ್ಲೋ ಕೋಪ ತಗಿಸ್ತಾ ಇರ್ತಾರೆ. ಅಲ್ಲಿ ಹೋಗಿ ವಿಚಾರಿಸಿ ಕೊನೆಯಲ್ಲಿ ಅವರ ರಿಗ್ರೆಷನ್ ಅಂತೀವಿ, ಏಜ್ ರಿಗ್ರೆಷನ್, ಅಥವಾ ಯಾವ ಹಂತದಲ್ಲಿ ಇವರಿಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಇಲ್ಲೆಲ್ಲೋ ಇರುತ್ತದೆ. ಅದು ನೋಡಿದ್ರೆ ವೆರಿ ವೆರಿ ಸಿಲ್ಲಿ. ಸೊ ತುಂಬ ಸಿಲ್ಲಿ ವಿಷಯಗಳಿಗೆ, ತುಂಬ ಈಗೋಗಳಿಗೆ, ಫಾಲ್ಸ್ ಈಗೋಗಳಿಗೆ ಎಲ್ಲ ಬಲಿಯಾಗ್ಬಿಟ್ಟು ನಾವು ಒದ್ದಾಡ್ತಾ ಇರ್ತೀವಿ. ಈಗ ಸೆಲ್ಫ್ ಹಿಪ್ನೋಸಿಸ್ ಒಂದು ಸಣ್ಣ ಟ್ರಯಲ್ ಅನ್ನೋ ಥರ ತೋರಿಸ್ತೀನಿ. ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಲೇಟರ್. ಈಗ ಒಂದು ಬಿಗಿನಿಂಗ್ ಒಂದು ಏನು ಅಂತ ಮಾಡೋಣ. ಅದಕ್ಕಿಂತ ಮುಂಚೆ, ಬಿಫೋರ್ ಸ್ಟಾರ್ಟಿಂಗ್ ದಟ್, ಯಾರ್ದಾದ್ರೂ ಏನಾದ್ರು ಡೌಟ್ಗಳಿದ್ರೆ ಫಸ್ಟ್ ಕ್ಲಿಯರ್ ಮಾಡ್ಕೊಂಬೋಣ. ಯಾಕಂದರೆ ನಾನು ಅವ್ರು ಹೇಳಿದ್ನಲ್ಲ, ಗಂಡ ಹೇಳ್ತಿದ್ದೆ ಹಾಗೆ ನಾನು ಕೇಳಿದೆ ಹೋದರೆ ಚೆನ್ನಾಗಿರಲ್ಲ. ಫಸ್ಟ್ ನೀವು ಏನಾದ್ರು ಡೌಟ್ಸ್ ಇದ್ದರೆ ಲೆಟ್ ಮಿ ಕ್ಲಿಯರ್ ಯುವರ್ ಡೌಟ್ಸ್. ಏನು ಅನ್ಸಿದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಆಸ್ಕ್ ಮೀ. ಡಿಫ್ರೆನ್ಸ್ ಬಿಟ್ವೀನ್ ಹಿಪ್ನೋಸಿಸ್ ಆ್ಯಂಡ್ ಮೆಡಿಟೇಷನ್? ಮೆಡಿಟೇಷನ್ ಈಸ್ ಆಲ್ಸೋ ಗುಡ್, ಇಟ್ ಕೀಪ್ಸ್ ಯು ಕಾಮ್. ಇಲ್ಲಿ ನಂಬಿಕೆಗೆ ಭಾಳ ದೊಡ್ಡ ಮಹತ್ವ ಇದೆ ಮೆಡಿಟೇಷನಲ್ಲಿ. ಏನಪ್ಪ ಅಂದರೆ, ನಾನು ಆ ದೇವ್ರನ್ನ ನಂಬಬೇಕು, ದೇವರು ಅಂತಿದ್ರೆ ನಿಮ್ಮ ಅಂದರೆ ಇಫ್ ಯು ಬಿಲೀವ್ ಗಾಡ್, ದೇವ್ರನ್ನ ನಂಬಬೇಕು. ಆ ದೇವ್ರ ಬಗ್ಗೆ ನಾನು ಧ್ಯಾನ ಮಾಡಬೇಕು, ಆ ದೇವ್ರ ಪೂಜೆನ ನಾನು ಕಾಲಿಂದ ತಲೆವರೆಗೂ ಹಾಗೆ ನೋಡ್ತಾ ಹೋಗಬೇಕು. ಈಚ್ ಆ್ಯಂಡ್ ಎವ್ರಿ ಇದನ್ನು ವಿಜುವಲ್ ಮಾಡಬೇಕು. ಅದ್ರ ಮಂತ್ರ ಏನಿದೆ ಅದನ್ನು ಹೇಳ್ತಾ ಇರಬೇಕು. ಕ್ಲೀನ್ ಕೃಷ್ಣ ಆಯ ನಮಃ, ಐಮ್ ಹೀಮ್ ಕ್ಲೀನ್ ಚಾಮುಂಡಾ ಈಚೆ, ಏನು ಮಂತ್ರ ಇದೆ ಅದನ್ನು ಭಾಳ ಶ್ರದ್ಧೆಯಿಂದ ರಿಪೀಟ್ ಮಾಡಬೇಕು. ಮಾಡಿಬಿಟ್ಟು ಫೇತ್ ಆ್ಯಂಡ್ ಬಿಲೀವ್ 100% ಇದ್ದರೆ ಇಟ್ಸ್ ನೆಕ್ಸ್ಟ್ ಯುವರ್. ಇದು ನಮ್ಮ ದಾಸ್ ಹೇಳಿದ್ದಾರೆ, ಪುರಂದರದಾಸರು. ವೈಕುಂಠ ಎಲ್ಲಿದೆ ಅಂದರೆ ಕೂಗಳತೆ ಎಲ್ಲಿದೆ ವೈಕುಂಠ ಅಂತ. ಅಪ್ಪ ಅಂದರೆ ಏನಪ್ಪ ಅಂತ ಅಂತವನು ಅಲ್ಲೇ ಇದ್ದಾನೆ. ಬಟ್ ನಾವು ಅದನ್ನು ನಂಬೋದಿಲ್ಲ, ಅದರಿಂದ ನಿಮ್ಗೆ ಸಿಗೋದಿಲ್ಲ. ಕ್ರಿಶ್ಚಿಯನ್ ಬೈಬಲಲ್ಲಿ ಹೇಳ್ತಾರೆ, ತಟ್ಟು ತೆರೆಯುತ್ತೆ ಬಾಗಿಲು, ಅಲ್ಲೇ ಇದ್ದಾನೆ ದೇವರು. ನಾವು ತಟ್ಟೋದಿಲ್ಲ, ಅವ್ನು ತೆರೆಯೋದಿಲ್ಲ, ಯಾಕಂದರೆ ನಾವು ನಂಬೋದಿಲ್ಲ, ಅವ್ನು ಇಲ್ಲ ಅಂದ್ಕೊಂಬಿಟ್ಟಿದ್ದೀವಿ. ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಮೆಡಿಟೇಷನ್ ಆಗೋಯ್ತಂದರೆ ನೀವು ನಿಜವಾಗಿ ನಂಬಿಬಿಟ್ಟು, ಯಾವ ದೇವರಾದರೂ ಆಗಲಿ, ದೇವರಿಲ್ಲ ನಿರಾಕಾರ ಅಂತಾಗಲಿ, ನಿರ್ವಿಕಲ್ಪ ಸಮಾಧಿ ಯಾವುದಕ್ಕಾರ ಇರಲಿ, ನಾವು ನಂಬಿಬಿಟ್ಟು ಕೂತ್ಕೊಂಡು ಗಟ್ಟಿಯಾಗಿ ಕೂತ್ರೆ ಅದನ್ನು ನಿಮ್ಮನ್ನು ಆ ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ. ಒಂದು ಪರಾಕಾಷ್ಠೆ ಅಂತ ಏನು ಇರ್ತೀವಿ, ಆ ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ. ಹಿಪ್ನೋಟಿಸಮ್ ಏನಾಗುತ್ತೆ ಅಂದರೆ, ಇನ್ನೊಬ್ಬ ನಿಮಗೊಬ್ಬ ಗೈಡ್ ಇರ್ತಾನೆ ಜೊತೇಲಿ. ನಿಮ್ಮನ್ನು ನಂಬಿಕೆ, ನೀವು ದೇವರು ನಂಬ್ತಿರೋ ಇಲ್ಲೋ ಬೇಕಾಗಿಲ್ಲ. ನೀವು ಇನ್ನೇನಾರು ನಿರಾಕಾರ ಅಥವಾ ವೇದ ವೇದಾಂತಗಳನ್ನು ಓದಿದಿರೋ ಇಲ್ಲೋ ಬೇಕಾಗಿಲ್ಲ. ಇಟ್ಸ್ ಅ ಸೈನ್ಸ್. ನಿಮ್ಮನ್ನು ಇನ್ಸ್ಟೆಂಟಾಗಿ ತೊಗೊಂಡು ಹೋಗುವ ಒಂದು ದಾರಿ ಅದು. ಇನ್ಸ್ಟೆಂಟ್ ಅಂದರೆ ಇಷ್ಟು ಪ್ರೊಸೀಜರ್ ಇದೆ, ಅದಕ್ಕೆ ಪ್ರೊಸೆಸ್ ಇದೆ. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಟ್ರಾನ್ಸ್ ಅನ್ನೋದು ತಲುಪ್ತೀರ. ಅದರಲ್ಲೂ ನಿಮಗೆ ಅಡ್ವಾಂಟೇಜ್ ಇದೆ, ಇದರಲ್ಲೂ ಅಡ್ವಾಂಟೇಜ್ ಇದೆ. ಈ ಥರ ಎಲ್ಲ ಬೇಡಪ್ಪ, ನನಗೆ ಈ ಥರ ಎಲ್ಲ ಯಾವಾಗ ಸೈನ್ಸು ಭಯ ಅಂತಿರೋದೆಲ್ಲ ಮೆಡಿಟೇಷನ್ ಮೂಲಕನೇ ಹೋಗೋದು. ಇಲ್ಲ, ಅದೇನಾಗುತ್ತೆ ಸಿ, ನಾನು ಹೇಳಿದ್ರೆ ಹ್ಯೂಮನ್ ಟೆಂಡೆನ್ಸಿ ನೆಗೆಟಿವ್ ಥಿಂಕಿಂಗ್ ಜೊತೇಲಿ ನನಗೊಂದು ಎರಡು ಫೇಲ್ ಆದರೆ ನನಗೆ ಹೀಗೆ ನನಗೆ ಹಿಂಗಾಗಬೇಕಾ ಅನ್ನೋದು ಡೆವಲಪ್ ಆಗ್ತಾ ಹೋಗುತ್ತೆ. ಎಲ್ರಿಗೂ ಹೀಗೆ ಆಗುತ್ತೆ, ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಲೆಟ್ ಮೀ ಅನಲೈಸ್ ಅಂತ ಹೋಗೋದಿಲ್ಲ ಯಾರು. ನಾನು ಕರೆಕ್ಟಾಗಿದ್ದೆ, ಅವನು ಯಾರೋ ಬಂದ, ಇನ್ನೇನು ಅವರು ನನಗೆ ಚಾನ್ಸ್ ಕೊಡೋಲ್ಲ, ಅವ್ರ ಅಪ್ಪ ಸೋತೋಗ್ಬಿಟ್ಟ, ಅದು ಹೊರಟೋಯ್ತು, ಅವ್ನು ರಜೆ ಆಗ್ಬಿಟ್ಟ, ಇದೆಲ್ಲ ನನಗೆ ಆಗಬೇಕಂತ ಅನಿಸುತ್ತೆ. ಒಂದು ಎರಡು ಮೂರು ಕೇಸ್ ಆದ ತಕ್ಷಣ ಅವಾಗ ಇನ್ನೂ ಡಿಪ್ರೆಸ್ ಆಗ್ತಾ ಹೋಗ್ತೀವಿ. ಇಲ್ಲಿ ಬಹುತೇಕ ನಾವು ತಪ್ಪುಗಳು ಮಾಡಿರ್ತೀವಿ. ನಾವು ಸೀರಿಯಸ್ ಆಗಿ ತೊಗೊಂಡಿರಲ್ಲ, ಚೆನ್ನಾಗಿ ಓದಿರಲ್ಲ, ಅಥವಾ ಏನೋ ಮಾಡಿರಲ್ಲ. ಇದರಿಂದ ನಾವು ನಮ್ಮನ್ನು ಯಾವಾಗಲೂ ಡಿಫೈನ್ ಮಾಡ್ಕೋತೀವಿ. ಮೂಢನಂಬಿಕೆ ಅಲ್ಲ ಅದು, ಇದು ಮೈಂಡ್ ಗುಣ. ಅದು ಇಟ್ ಅದನ್ನು ಕ್ಯೂರ್ ಮಾಡ್ಬೋದು, ಅದನ್ನು ಆರಾಮಾಗಿ ಕ್ಯೂರ್ ಮಾಡ್ಬೋದು. ಒಂದು ತಿಂಗ್ ಒಂದು 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 ಎರಡು ಮೂರು ಸೆಷನ್ ಬೇಕಾಗುತ್ತೆ ಅದಕ್ಕಷ್ಟೇ. ಕಂಟಿನ್ಯೂಷನ್ ಟು ದ ಕ್ವೆಶ್ಚನ್ ಅಬೌಟ್ ಪ್ರೀವಿಯಸ್ ಬರ್ತ್, ದೇರ್ ಆರ್ ಟೂ ಥಿಂಗ್ಸ್ ಆಕ್ಚುಲಿ. ಒಂದು, ವಾಟ್ ಯು ಆರ್ ಸೇಯಿಂಗ್ ಇಸ್ ರೈಟ್ ದಟ್ ಪೀಪಲ್ ಆರ್ ಮಿಸ್ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಫ್ ಹಿಪ್ನೋಟಿಸಮ್.
ಒಂದು 25,000 ತಗೊಂಡೋಗಿ ಹಳೆ ಜನ್ಮದ ಬಗ್ಗೆ ಮಾತಾಡ್ತೀನಿ ಅಂತ ದಟ್ ಈಸ್ ಒನ್ ಸೆಕ್ಷನ್ ಆಫ್ ಪೀಪಲ್ ವಿ ಆರ್ ನಾಟ್ ಡಿಸ್ಕಸಿಂಗ್ ಅಬೌಟ್ ದಟ್ ನೌ ದ ವೇ ಈಗ ನೀವು ಲೈಕ್ ಇಫ್ ಐ ಹ್ಯಾವ್ ಎ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅದನ್ನು ರಿಗ್ರೆಷನ್ ಮೋಡ್ ಕರ್ಕೊಂಡೋಗಿ ಯು ವಿಲ್ ಟ್ರೈ ಟು ಫೈಂಡ್ ಔಟ್ ದ ಬೇಸ್ ಆರ್ ದ ರೂಟ್ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಆಸ್ ಟು ವೇರ್ ಇಟ್ ಒರಿಜಿನೇಟೆಡ್ ಅಲ್ವಾ ಯೆಸ್ ಆ ಒಂದು ಪರಿಸ್ಥಿತಿಯಲ್ಲಿ ಈ ಫೈಂಡ್ ಆಫ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ರಾದರ್ ಬಿಫೋರ್ ಮೈ ಡೇಟ್ ಆಫ್ ಬರ್ತ್ ಫಾರ್ ಎಕ್ಸಾಂಪಲ್ ಆ ಒಂದು ಪರಿಸ್ಥಿತಿ ಬಂದಾಗ ಇಟ್ ಇಸ್ ಅ ಕ್ವೆಶನ್ ಆಫ್ ಯು ಹ್ಯಾವ್ ಫಿಗರ್ಡ್ ಇಟ್ ಔಟ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್ ಸಮಥಿಂಗ್ ವಿಚ್ ಇಸ್ ಅಬೌಟ್ ಬಿಫೋರ್ ಮೈ ಬರ್ತ್ ಯುವರ್ ಬರ್ತ್ ಆರ್ ಮೈ ಬರ್ತ್ ಆಗೋದಿಲ್ಲ ಸರ್ ಅದೇನಾಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಸ್ಟಿಕ್ ಆದಾಗ ಏನ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ನಾಟ್ ಮೈ ಅಲ್ಲ ಈಗ ಇದನ್ನ ಐ ಡಿಡ್ ನಾಟ್ ಡಿಸ್ಕವರ್ ಯು ಆಸ್ ಎ ಹಿಪ್ನೋಟಿಸ್ಟ್ ಆರ್ ಎ ಸೈಕಿಯಾಟ್ರಿಸ್ಟ್ ಕರೆಕ್ಟ್ ಯು ಆರ್ ಡಿಸ್ಕವರಿಂಗ್ ಇಟ್ ಇಲ್ಲ ಡಿಸ್ಕವರ್ ಏನಾಗುತ್ತೆ ಗೊತ್ತಾ ಸೇ ಆಕ್ಚುಲಿ ದೇರ್ ಇಸ್ ನಥಿಂಗ್ ಬಿಯಾಂಡ್ ಯುವರ್ ಬರ್ತ್ ಮೈ ಸಬ್ ಕಾನ್ಶಿಯಸ್ ಮೈಂಡ್ ವಿಲ್ ನಾಟ್ ಹ್ಯಾವ್ ಎನಿಥಿಂಗ್ ಅಬೌಟ್ ಮೈ ಪ್ರೀವಿಯಸ್ ಬರ್ತ್ ನಿಮ್ಗೆ ಇಲ್ಲಿ ಬಂದ ಮೇಲೆ ಏನು ನಿಮಗೆ ಫಸ್ಟ್ ನೀವು ನೋಡ್ತಿರಲ್ಲ ಬ್ಲಾಂಕ್ ನೀವು ಜಗತ್ತು ಬಂದಾಗ ಬ್ಲಾಂಕ್ ನಿಮ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ 1 2 3 4 ಗೊತ್ತಿಲ್ಲ ನಮ್ಮ ಸಂಸ್ಕಾರಗಳು ಅನ್ನೋದು ಒಂದು ನಮ್ಮ ಹರಿವೆ ಒಂದು ಎಷ್ಟೋ ಜನ್ಮದಲ್ಲ ಇರುತ್ತೆ ಅಂತ ಒಂದು ಇಲ್ವಾ ಯಾ ಜನ್ಮ ಜನ್ಮಾಂತರದ ವಿಷಯ ಮಾತಾಡಂಗಿದ್ರೆ ಅದು ಬೇರೆ ಟಾಪಿಕ್ ಯಾಕೆ ಅಂತ ಹೇಳಿ ಇಲ್ಲ ಯಾಕೆ ಅಂತ ಹೇಳಿ ತ್ರೂ ಹಿಪ್ನೋಟಿಸಮ್ ಇಟ್ ಇಸ್ ಇಂಪಾಸಿಬಲ್ ಇವತ್ತವರೆಗೂ ಒಂದೇ ಒಂದು ಕೇಸ್ ದಾಖಲಾಗಿಲ್ಲ ಅಂದ್ರೆ ಈ ಬುಕ್ಗಳು ರಮ್ಯವ ಬರ್ದಿದ್ದಾರೆ ಆಗಿಲ್ಲ ಇದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆತ್ಮಗಳು ಲೋಕಾಂತರ ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಯಾವುದೇ ಸೈಕಾಲಜಿಸ್ಟ್ ಆಲ್ ಓವರ್ ದ ವರ್ಲ್ಡ್ ಕಾಂಟ್ ಅಕ್ಸೆಪ್ಟ್ ದಿಸ್ ಸಂಸ್ಕಾರ ನಿಮಗೆ ಹುಟ್ಟದಾಗಿಂದ ಆಗುತ್ತೆ ನಿಮ್ಮ ಐ ಕ್ಯೂ ಈಗ ಒಂದೇ ಬೀಜಗಳು ಹಾಕಿದ್ರು ಬಿಡಿದ್ದು ಒಂದು ಮರ ಬೆಳೆಯುತ್ತೆ ಒಂದು ಗಿಡ ಬೆಳೆಯುತ್ತೆ ಅದೇ ಮುನ್ನು ಅದೇ ಪಕ್ಕನೆ ಹಾಕಿರ್ತೀವಿ ಇದು ಸ್ಟ್ರಾಂಗ್ ಆಗುತ್ತೆ ಅದು ವೀಕ್ ಆಗುತ್ತೆ ಸೊ ಸಂಸ್ಕಾರ ಅಂತ ಏನಂತ ಅಂದ್ರೆ ಮಗು ಯಾವ ರೀತಿ ಜಗತ್ತನ್ನು ನೋಡಿಕೊಂಡು ಅದು ಕಲಿತಾ ಹೋಗಿದೆ ಅದು ಅವ್ರ ಅಪ್ಪ ಅಮ್ಮ ಏನೋ ಒಂದು ಹೇಳಿದನ್ನ ಏ ತಪ್ಪು ಹಿಂಗೆ ಮಾಡ್ಬೇಡ ಅಂದ್ರೆ ಅದನ್ನ ಒಪ್ಕೊಂಡು ವ್ಯಾಲ್ಯೂಸ್ ಇಟ್ಕೊಂಡಿದ್ರೆ ಅದೊಂಥರ ಬೆಳೆಯುತ್ತೆ ಅಪ್ಪ ಅಮ್ಮನ ಕೇರೆ ಮಾಡಿದ ಮಗು ಇನ್ನೊಂದು ಕಡೆ ಬೆಳೆಯುತ್ತೆ ಅಲ್ಲಿ ಫ್ರೆಂಡ್ಸ್ಗಳು ಬೇರೆ ಸಹವಾಸಗಳು ಬುಕ್ಗಳು ಓದೋದು ಟಿವಿ ಸಿನಿಮಾ ಎಲ್ಲ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ ಯಾರ ಮೇಲೆ ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ಇನ್ಫ್ಲೂಯೆನ್ಸ್ ಅಂತೂ ಆಗುತ್ತೆ ಪ್ರತಿಯೊಂದು ಆಗುತ್ತೆ ಇದೇ ಸಂಸ್ಕಾರ ಬರೋದು ಮನುಷ್ಯನಿಗೆ ಆಮೇಲೆ ಕೆಲವರು ನ್ಯಾಕ್ ಅಂತೀವಲ್ಲ ಇದನ್ನು ಒಂದು ಯಾವುದೋ ಒಂದು ಕೇಳಿದ ತಕ್ಷಣ ಅವ್ರಿಗೆ ಅದೊಂದು ನ್ಯಾಕ್ ಅಂತ ಸಿಕ್ಬಿಡುತ್ತೆ ಸುಮ್ಮನೆ ಒಬ್ಬ ಹುಡುಗ ಹೊಡಿತಾನೆ ಏ ತಬಲ ಹೊಡಿತೀನಿ ನಾನು ಹಿಂದಿನ ಜನ್ಮದಲ್ಲಿ ಅಂತ ಆಗ್ಬಿಡುತ್ತೆ ಅದು ನ್ಯಾಕ್ ಅದಕ್ಕೆ ಆನ್ಸರ್ ಇಲ್ಲ ಈ ಮರ ಯಾಕೆ ದೊಡ್ಡದ ಬೆಳೀತು ಅದು ಯಾಕೆ ಚಿಕ್ಕದ ಬೆಳೀತು ಆನ್ಸರ್ ಇಲ್ಲ ನಾನು ಕರೆಕ್ಟ್ ಟೂಟ್ರಲ್ಲಿ ಬಂದೆ ಅವನು ಯಾಕೆ ಒಂದು ಬುದ್ಧದ ಆನ್ಸರ್ ಇಲ್ಲ ಅವ್ನು ಬುದ್ಧದ ಅಷ್ಟೇ ಮುಗೀತು ಒಂದು ಆಕ್ಸಿಡೆಂಟ್ ಸ್ಟ್ರಾಂಗ್ ಇಟ್ಸ್ ಆಕ್ಚುಲಿ ಅದೇ ಬೇ ಏನಪ್ಪ ಅಂದರೆ ಯಾರು ಐ ಕ್ಯೂ ಚೆನ್ನಾಗಿರುತ್ತೋ ಯಾರು ಶಾರ್ಪ್ ಆಗಿರ್ತಾರೋ ಯಾರಿಗೆ ಕಾನ್ಸಂಟ್ರೇಟ್ ಮಾಡೋ ಶಕ್ತಿ ಇರುತ್ತೋ ಅವ್ರಿಗೆ ಇದು ಚೆನ್ನಾಗಾಗುತ್ತೆ ಮೆಂಟಲಿ ಸ್ಟೇಬಲ್ ಇಲ್ದಿರೋರು ಅಥವಾ ಏನಂತಾರೆ ಏನಾದ್ರು ಪ್ರಾಬ್ಲಮ್ ಇರೋರಿಗೆ ವಿ ಕ್ಯಾನಾಟ್ ಡೂ ಅವ್ರಿಗೊಂದು ಸ್ವಲ್ಪ ಆದರೂ ಕಾನ್ಸಂಟ್ರೇಟ್ ಮಾಡಿ ಕೂತ್ಕೊಳ್ಳೋ ಶಕ್ತಿ ಇರಬೇಕು ಇಲ್ಲೋ ಇದೊಂದು ಇನ್ನೊಂದು ಮಿಸ್ಕಾಡ್ತೀನಿ ಅಂದರೆ ವೀಕ್ ಮೈಂಡ್ ಇರೋರಿಗೆ ಬೇಗ ಹಿಪ್ನೋಟೈಸ್ ಆಗ್ತಾರೆ ಅಂತ ದಟ್ ಈಸ್ ಆಲ್ಸೋ ರಾಂಗ್ ಸ್ಟ್ರಾಂಗ್ ಇರೋರಿಗೆ ಬೇಗ ಆಗೋದು ವೀಕ್ ಇರೋರಿಗೆ ಆಗೋದೇ ಇಲ್ಲ ವೀಕ್ ಮೈಂಡ್ ಇರೋರಿಗೆ ಏನಾಗುತ್ತೆ ಅಂದರೆ ಅವ್ರು ಯಾವುದ್ರಲ್ಲೂ ಕಾನ್ಸಂಟ್ರೇಟ್ ಮಾಡಲ್ಲ ಆದ್ದರಿಂದ ನಮಗೆ ಅಂಥವ್ರಿಗೆ ಮಾಡೋದು ಕಷ್ಟ ಆಗುತ್ತೆ ಒಂದು ಸಣ್ಣ ಕತೆ ಹೇಳ್ತೀನಿ ಹೇಗೆ ಒಬ್ಬ ಸ್ಟ್ರಾಂಗ್ ಇರೋಂಗೆ ಹೇಳ್ತಾರೆ ಅದಕ್ಕೆ ಗುರುಗಳು ಹೇಳಿದ್ರಂತೆ ಬಂದ ಸ್ವಾಮೀಜಿ ಅಲ್ಲಿ ಫುಲ್ ನೀರಿದೆ ನಾನು ಹಾಕೊಂಡೋಗ್ಬೇಕು ಇದೇನು ಮಾಡೋದು ನನ್ನ ಹೆಸರು ಹೇಳ್ಕೊಂಡು ನಡ್ಕೊಂಡು ಹೋಗುವ ಅಂದನು ನಡ್ಕೊಂಡು ಹೋದಂತ ಅವ್ರ ಹೆಸರು ಗುರುದೇವ 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 ಅಂತ ನನ್ನ ನಿಮ್ಮ ಹೆಸರು ಹೇಳ್ಕೊಂಡು ಹಿಂಗಾಯ್ತು ಸ್ವಾಮೀಜಿ ನಿಮ್ಮ ಹೆಸರು ಎಷ್ಟು ಬೆಲೆ ಇದ್ದು ಹೌದಾ ನನ್ನ ಹೆಸರು ಇಟ್ಟು ನನಗೆ ಎಷ್ಟು ಅವ್ನು ನಡ್ಕೊಂಡೋಗಿ ಬಿಡ್ ಮುಳುಗಂತ ಇಲ್ಲಿ ನಂಬದವನು ಗೆದ್ದ ಅವನಿಗೆ ನಂಬ ಇಲ್ಲ ಗುರುಗೆ ಅವನು ಹೋಗಿ ಮುಳುಗ್ದ ಸೊ ಇಲ್ಲಿ ಯಾರಿಗೆ ಬೆಟ್ರು ಗಟ್ಟಿ ಮನಸ್ಸಿದ್ದೆ ನಂಬಿಕೆ ಅಂತ ಇಟ್ಟರು ಬೆಟ್ರು ಅವನೇನು ಅವ್ನು ಹೇಳಿದ ಫಾಲೋ ಮಾಡ್ದ ಹೋದ ಸೊ ಇಲ್ಲಿ ಇದೇ ಟ್ರಿಕ್ ಆಗ್ತಿರೋದು ಇವರೆಲ್ಲ ಇಷ್ಟು ಚೀಕ್ ಮಾಡೋದು ಇವ್ರ ಹತ್ರ ಯಾಕೆ ಹೋಗ್ತಾರೆ ಹೇಳಿ ದಿನಕ್ಕೊಂದೊಂದು ಸ್ಕ್ಯಾಮ್ ಕೇಳ್ತೀವಿ ಈ ಸ್ವಾಮಿ ಹೆಂಗೆ ಮಾಡಿದ್ರು ಆ ಸ್ವಾಮಿ ಹಿಂಗೆ ಮಾಡಿದ್ರು ಇವನು ಈ ಥರ ಹುಡುಗಿ ಜೊತೆ ಅದು ಇದೆಲ್ಲ ಲಕ್ಷಾಂತರ ಹುಡುಗಿ ಹೋಗ್ತರು ಇನ್ನೊಂದು ಯಾಕೆ ಅಂದರೆ ಕೆಲಸ ಆಗ್ತಾ ಇದೆ ಬಿಕಾಸ್ ಆಫ್ ದ ಫೇತ್ ಗುರು ಏನೇ ಆಗಿದ್ರು ಶಿಷ್ಯ ನಂಬಿರೋನು ಕೆಲಸ ಆಗ್ತಿದೆ ಬಿಕಾಸ್ ಹಿಸ್ ಫೇತ್ ಇಸ್ ಫರ್ಮ್ ಹಿಸ್ ಬಿಲೀಫ್ ಇಸ್ ಫರ್ಮ್ ಇದೇನಾಗಿದೆ ಇವ್ರಿಗೆ ಚೆನ್ನಾಗಿ ಯೂಸ್ ಮಾಡೋಕೆ ಈಸಿ ಆಗ್ಬಿಟ್ರಿ ಈಗ ಎಲ್ಲರೂ ಮಿಸ್ ಯೂಸ್ ಮಾಡೋದಕ್ಕೆ ಯಾಕಂದ್ರೆ ಅವ್ರ ಕೆಲಸ ಆಗ್ತಾ ಇದೆ ಇದು ತುಂಬ ಸಣ್ಣದೊಂದು ಕಾಂಪ್ಲಿಕೇಟೆಡ್ ಥಿಂಗ್ ಇದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಬಟ್ ನಾನೇನು ಮಾಡಿ ಸರ್ ನನ್ನ ಹೋದ್ರೆ ನನ್ನ ಕೆಲಸ ಆಯ್ತಲ್ಲ ಅವ್ರು ಹೇಳೋ ನಾಳೆ ಹೇಳೋ ನಿನ್ನ ಕೆಲಸ ಇದ್ರೆ ಸಿಕ್ಬಿಡ್ತಲ್ಲ ಅಂತಂದ್ರೆ ನಾನೇನು ಹೇಳಿ ಅವ್ನ ಫೇತ್ ಹೆಂಗಿದೆ ಅವ್ರದ್ದು ಏನು ಪವರ್ ಇಲ್ಲ ಅದು ಕೊಡೋದಕ್ಕೆ ಯಾರ ಹತ್ರನೂ ಏನು ಪವರ್ ಇಲ್ಲ ನಮ್ಮ ಪವರೇ ಯಾವುದಾದ್ರು ದೇವಸ್ಥಾನಕ್ಕೆ ಹೋದ ತಕ್ಷಣ ದೇವಸ್ಥಾನದ ಪವರ್ ನನಗೇನು ಮಾಡ್ತಾ ಇಲ್ಲ ನನ್ನ ನಂಬಿಕೆ ಆನ್ ದಟ್ ದೇವಸ್ಥಾನ ಇಸ್ ಡೂಯಿಂಗ್ ದ ವರ್ಕ್ ದಟ್ಸ್ ಡೂಯಿಂಗ್ ದ ಜಾಬ್ ಯಾಕೆ ಎಲ್ಲರೂ ಯಾಕಾಗಲ್ಲ ದೇವಸ್ಥಾನಕ್ಕೆ ಹೋದವ್ರಿಗೆ ಸ್ವಾಮಿ ಹೋದವ್ರಿಗೆ ಎಲ್ಲರಿಗೂ ಯಾಕಾಗಲ್ಲ ನನ್ನ ನಂಬಿಕೆ ಅಷ್ಟಿದೆ ಆ ದೇವಸ್ಥಾನದಲ್ಲಿ ಐ ಕ್ಯಾನ್ ಸಿ ಮೈ ಗಾಡ್ ದೇರ್ ಐ ಬಿಲೀವ್ ಇಟ್ 100% ಅಂತ ತಕ್ಷಣ ಇಮ್ಮಿಡಿಯೇಟೇ ನಿಮ್ಗೆ ಅದು ಸಿಕ್ಕೇ ಸಿಗುತ್ತೆ ಇವಾಗ ತಾಂತ್ರಿಕ ವಿದ್ಯೆ ಅಂತ ಹೇಳಿದ್ರಲ್ಲ
ಅದಕ್ಕೂ ಆಮೇಲೆ ಸೈಡ್ ಮಾಡ್ಕೊಂಡಿದ್ದೀರಲ್ಲ ಹಿಪ್ನಾಟಿಸಮ್ ಡಿಫ್ರೆನ್ಸ್ ಏನಿದೆ ಡಿಫ್ರೆನ್ಸ್ ತಾಂತ್ರಿಕ ವಿದ್ಯೆ ಬಂದ್ಬಿಟ್ಟು ಇದು ಇಂಗ್ಲಿಷ್ ಬಂದ್ಬಿಟ್ಟು ಬರುತ್ತೆ ಅಗೇನ್ ತಾಂತ್ರಿಕ ಅಂದ ತಕ್ಷಣ ಮತ್ತೆ ಇದರ ಬಗ್ಗೆ ತುಂಬಾ ರೀತಿಯ ಮಿತಿಗಳಿದೆ ತಾಂತ್ರಿಕ ಅಂದ್ರೆ ಸ್ಮಶಾನಕ್ಕೆ ಹೋಗಿ ಬುರುಡೆ ತಗೊಂಡು ಈ ತರ ಎಲ್ಲ ಏನೇನೋ ಇದೆ ತಾಂತ್ರಿಕ ವಿದ್ಯೆಯಲ್ಲಿ ಸ್ಮಶಾನಕ್ಕೆ ಕಳಿಸೋದು ನಿಮ್ಮ ಭಯ ಹೋಗಲಾಡ್ತಕ್ಕಷ್ಟೇ ಯಾಕಂದ್ರೆ ಅಲ್ಲಿ ನಿಮ್ಮ ಮನಸ್ಸು ಕಾನ್ಸಂಟ್ರೇಟ್ ಆಗುತ್ತೆ ಯಾವ ಅಲ್ಲೊಂಥರ ಭಯ ಇರುತ್ತೆ ಹೋದಾಗ ಹಾವಿಗೆ ಕಚ್ಚುತ್ತೇನೋ ಏನಾಗುತ್ತೇನೋ ಅಲ್ಲೇ ಏನೇನೋ ಉಳಿತಾ ಇರುತ್ತೆ ಆ ಇದರಲ್ಲಿ ನಿಮ್ಮ ಮನಸ್ಸು ಬೇಗ ಕಾನ್ಸಂಟ್ರೇಟ್ ಆಗುತ್ತೆ ಹಂಗಂತ ಸ್ಮಶಾನಕ್ಕೆ ಹೋಗೇ ಮಾಡಬೇಕು ಅಂತಲ್ಲ ಅದು ಆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದು ತಾಂತ್ರಿಕ ವಿದ್ಯೆ ಬಗ್ಗೆ ಅದು ಬೇರೆಯೇ ಒಂದು ಸೈನ್ಸ್ ಪಶುಭಾವ ವೀರಭಾವ ಮಹಾಭಾವ ಅಂತ ಮೂರು ಭಾವಗಳಲ್ಲಿ ಅದು ಹೋಗುತ್ತೆ ಬಟ್ ಅಲ್ಲಿರೋದು ಮನಸ್ಸನ್ನು ಟ್ರೈನ್ ಮಾಡೋದೆ ಇಲ್ಲಿರೋದು ಮನಸ್ಸನ್ನು ಟ್ರೈನ್ ಮಾಡೋದು ಮೆಥಡ್ಸ್ ಆರ್ ಡಿಫ್ರೆಂಟ್ ತಾಂತ್ರಿಕ ಸೈನ್ಸ್ ವೇದಿಕ್ ಸೈನ್ಸ್ ಎರಡೂ ಕೂಡ ಪ್ಯಾರಲಲ್ಲೇ ಅದೇನಾಗಿದೆ ಅಂದರೆ ತಾಂತ್ರಿಕ ಅಂದರೆ ಸ್ವಲ್ಪ ಅದರಲ್ಲಿ ವಾಮ ಮಾರ್ಗ ಅಂತ ಬೇರೆ ಇರೋದ್ರಿಂದ ಸ್ವಲ್ಪ ಅದರ ಬಗ್ಗೆ ಈ ದಕ್ಷಿಣ ಮಾರ್ಗದಲ್ಲಿ ಏನು ತೊಂದರೆ ಇಲ್ಲ ಇಷ್ಟು ಲೈಕ್ ಪೂಜೆ ಮಾಡೋದೆ ರೆಗ್ಯುಲರ್ ಪೂಜೆನೆ ಈ ವಾಮ ಮಾರ್ಗ ಅಂತಂದರೆ ಸ್ವಲ್ಪ ಅದರಲ್ಲೆಲ್ಲ ಈ ಇದೆಲ್ಲ ಬರುತ್ತೆ ಅದನ್ನು ಅದೇ ಮಾಟ ಮಂತ್ರ ಈ ಶಿವಳು ಅಥರ್ವಣ ವೇದ್ಯರು ಬರೋವೆಲ್ಲ ಬರ್ತವೆ ಬಟ್ ದಟ್ ಈಸ್ ನಾಟ್ ತಂತ್ರ ತಂತ್ರದ ಒಂದು ಭಾಗ ಅದು ಅದು ನಿಮಗೆ ಹಿಪ್ನೋಟೈಸ್ ಮಾಡೋನು ಬೇಕಾದ್ರೆ ಈ ಥರ ಮಾಡ್ತಾರಲ್ಲ ಮಿಸ್ಯೂಸ್ ಎಲ್ಲ ಕಡೆ ಮಾಡ್ತಾರದು ಬಟ್ ಎರಡೂ ಸೈನ್ಸ್ ಅದು ಒಂದು ಬ್ಯೂಟಿಫುಲ್ ಸೈನ್ಸ್ ನಿಮ್ಗೆ ಒಂದು ಭಾವ ಕೊಡುತ್ತೆ ಆ ಭಾವದಲ್ಲಿ ಆ ದೇವರನ್ನು ನೋಡುವಂಥ ಅಥವಾ ದೇವರ ಒಂದು ಅನುಭವದಲ್ಲಿ ಮುಳುಗುವಂಥ ಒಂದು ಶಕ್ತಿನ ಕೊಡುತ್ತದೆ ಇಟ್ಸ್ ಎ ವೆರಿ ಗುಡ್ ಸೈನ್ಸ್ ತಾಂತ್ರಿಕ ಇನ್ನೊಂದು ದಿವಸ ಬೇಕಾದ್ರೆ ಅದ್ರ ಬಗ್ಗೆ ಟೋಟಲ್ ಡಿಸ್ಕಷನ್ ಇಟ್ಕೊಂಡ ಇಟ್ಸ್ ಎ ವಂಡರ್ಫುಲ್ ಸೈನ್ಸ್ ಬಟ್ ಡಿಫ್ರೆನ್ಸ್ ಬಿಟ್ವೀನ್ ಹಿಪ್ನೋಸಿಸ್ ಅಂಡ್ ಎನ್ಎಲ್ಪಿ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಇದೆ ಸೊ ಇಸ್ ದೇರ್ ಎ ಡಿಫ್ರೆನ್ಸ್ ಬಿಟ್ವೀನ್ ದೋಸ್ ಟು ಸರ್ ನನಗೆ ನಾನು ಈಗ ನ್ಯೂರಾಲಜಿ ಬಗ್ಗೆ ನನ್ನ ಮಗಳು ಅದ್ರಲ್ಲಿ ಮಾಸ್ಟರ್ ಆಗಿದ್ದಾನೆ ನಾನೇನು ನನ್ನ ಎಕ್ಸ್ಪೆರಿಮೆಂಟ್ಸ್ ಮೈಂಡ್ ಬಗ್ಗೆ ನಾನು ಮಾಡಿದ ಎಕ್ಸ್ಪೆರಿಮೆಂಟ್ಸ್ ಪ್ರಕಾರ ನನಗೆ ಹಿಪ್ನೋಸಿಸ್ ಇಸ್ ದ ಈಸಿಯೆಸ್ಟ್ ವೇ ಇಲ್ಲಿ ತಂತ್ರ ಇಸ್ ದ ಈಸಿಯೆಸ್ಟ್ ವೇ ಯೋಗ ಮಾಡುವಾಗ ಹಠ ಯೋಗ ಇಸ್ ದ ಈಸಿಯೆಸ್ಟ್ ವೇ ಇದು ಅಂದರೆ ನನಗೆ ಬೇಗ ಸಿಗುವಂಥದ್ದು ಯಾಕಂದರೆ ನಮ್ಮ ಲೈಫ್ ಸ್ಪ್ಯಾನ್ಸ್ ಅಲ್ಲ ಒಂದೊಂದನ್ನು ಸ್ಟಡಿ ಮಾಡ್ತಾ ಹೋಗೋದಕ್ಕೆ ಸೊ ನನ್ನ ಇದರಲ್ಲಿ ಮೈಂಡ್ ಕಂಟ್ರೋಲ್ ಹೇಗೆ ತೊಗೊಳ್ಳೋದು ಮೈಂಡ್ ಟ್ರೈನ್ ಮಾಡೋದು ಹೇಗೆ ರಿಸಲ್ಟ್ ಓರಿಯೆಂಟೆಡ್ ಕೋರ್ಸ್ಗಳು ಮಾಡೋದು ಹೇಗೆ ನನ್ನ ಹತ್ರ ಬಂದರೆ ಅವ್ರಿಗೆ ಐ ಸಿಟ್ಟಿಂಗಲ್ಲಿ ಅದು ಕ್ಯೂರ್ ಆಗಬೇಕಾದ್ರೆ ಕ್ಯೂರ್ ಆಗಬೇಕಷ್ಟೇ ಇಲ್ಲಿ ಏನಾಗ್ಬಿಡ್ತೀವಿ ನೋಡಿ ಈಗ ನನ್ನ ಮಗಳು ಕ್ಲಿನಿಕಲ್ ಸೈಕಿಯಾಟ್ರಿ ಮಾಡಿದ್ದಾರೆ ಅವ್ಳದ್ದು ಏನಾಗುತ್ತೆ ಇವಾಗ ಅವರು ಇಟ್ಸ್ ಎ ಪ್ರೊಸೀಜರ್ ತುಂಬ ದೊಡ್ಡ ಪ್ರೋಸೆಸ್ ಫಸ್ಟ್ ಬಂದ ತಕ್ಷಣ ಅವ್ರದ್ದೆಲ್ಲ ತೊಗೊಂಡು ಅಮೆರಿಕನ್ ಸೈಕಾಲಜಿ ಅಸೋಸಿಯೇಷನ್ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅದೇ ರೀತಿಯಲ್ಲೆಲ್ಲ ಕ್ವಶನ್ಸ್ ಕೇಳಿ ಅದಕ್ಕೆಲ್ಲ ಆನ್ಸರ್ ಮಾಡಿ ಆಮೇಲೆ ಅದನ್ನು ಈ ರೀತಿ ಅನಲೈಸ್ ಮಾಡಿ ಈ ಥರ ದೊಡ್ಡ ಪ್ರೋಸೆಸ್ ಸೊ ಇಲ್ಲಿ ಸೈನ್ಸ್ ಆಮೇಲೆ ಜನರಲ್ ಮನ್ಸಿನ ಒಂದು ಸಣ್ಣ ಇನ್ನೊಂದು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ ಒಬ್ಬರು ಬಂದರು ಒಬ್ಬರ ಹತ್ರ ಒಬ್ಬರು ದೊಡ್ಡ ಸೈಕಾಟ್ರಿಸ್ಟ್ ಬಂದರು ನಮ್ಮ ತಾಯಿ ಸತ್ತೋಗಿದ್ದಾರೆ ನನಗೆ ಅದನ್ನು ಹೊರಗಡೆ ಬರೋಕ್ಕಾಗ್ತಿಲ್ಲ ನಮ್ಮ ತಂದೆ ಸತ್ತೋಗಿದ್ದೆ ಹೊರಗಡೆ ಬರೋದು ನಂಗೆ ತುಂಬ ದುಃಖ ಆಗ್ತಿದ್ದು ಏನು ಮಾಡೋದು ಡಾಕ್ಟ್ರೆ ನಂಗೆ ಈಗ ಇದೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡೋರು ಈ ಥರ ಇದ್ದರೆ ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಬಂದವರು ಹೋಗಲೇಬೇಕು ನಿಮಗೂ ಒಂದು ಸಾವಿದೆ ನನಗೂ ಒಂದು ಸಾವಿದೆ ಸೊ ಇದು ನಿಯಮ ಈ ಥರ ಹೋಗೇ ಹೋಗ್ತಾರೆ ಅಟ್ಲೀಸ್ಟ್ ಬಿ ಹ್ಯಾಪಿ ಅವರು ಆರಾಮಾಗಿ ಹೋದರು ಯಾರಿಗೂ ತೊಂದರೆ ಕೊಡಲಿಲ್ಲ ಈ ಆಸ್ಪತ್ರೆ ಇದಾಗಲಿಲ್ಲ ಅವರು ಹ್ಯಾಪಿಯಾಗಿ ಹೋದ್ರಲ್ಲ ಖುಷಿ ಪಡಿ ಇದೇ ಥರ ಹೇಳಿದರು ಇದು ಒಬ್ಬ ಸೈಕಾಟ್ರಿಸ್ಟ್ ಇತ್ತು ನಾನು ಕೇಳಿ ಅವ್ರದ್ದೊಂದು ಕೌನ್ಸಿಲಿಂಗ್ ಬಗ್ಗೆ ಹೇಳಿದ್ದು ಇದೇ ವಿಷಯ ನಾನು ರಾಜ್ಕುಮಾರ್ ಅವ್ರ ಜೊತೆ ಇದ್ದೆ ಒಂದು ಬಂದಾಗ ಅವಾಗ ರಾಜ್ಕುಮಾರ್ ಅವ್ರ ಹತ್ರ ಮಾತಾಡುವಾಗ ಅವ್ರಿಗೊಬ್ಬರು ವಾಕ್ ಹೋದಾಗ ಒಬ್ಬರು ಫ್ರೆಂಡ್ ಆಗಿದ್ದರು ಆ ಫ್ರೆಂಡ್ ಆಗಿದ್ದವ್ರು ಏನಾದರೂ ಒಂದು ದಿವಸ ಅವ್ರ ತಂದೆ ಸತ್ತೋದ್ರು ಒಂದು ಮೂರು ದಿವಸ ಅವರು ವಾಕಿಂಗ್ ಹೋಗಲಿಲ್ಲ ಬರಲಿಲ್ಲ ರಾಜ್ಕುಮಾರ್ ವಾಕ್ ಹೋದಾಗ ಅವರು ಬಂದು ಜಾಯ್ನ್ ಆಗ್ತಾಯಿದ್ರು ಏನಪ್ಪ ಈ ಹುಡುಗ ಬಂದಿಲ್ವಲ್ಲ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗೋಣ ಬನ್ನಿ ಅಂತ ಹೋದರು ಹೋದ್ವಿ ಹೋದರೆ ಅವನು ಹತ್ಕೊಂಡು ಕೂತಿದ್ದ ನಮ್ಮ ತಂದೆ ಸತ್ತೋಗ್ಬಿಟ್ರು ಸರ್ ರಾಜ್ಕುಮಾರ್ ನೋಡಿದ್ರು ಅವ್ನು ಕೈ ಹಿಡ್ಕೊಂಡ್ರು ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತದೆ ನಾನು ತಂದೆಯನ್ನು ಕಳ್ಕೊಂಡಿರೋ ತಬ್ಲಿ ನಿಮ್ಮ ನೋವಲ್ಲಿ ನಾನು ಬಾಗಿ ಬನ್ನಿ ನನ್ನ ಸಲ ಗಟ್ಟಿಯಾಗಿ ತಪ್ಪಿಕೊಳ್ಳಿ ಇದೇ ಹೇಳ್ಬಿಟ್ಟು ಹಿಂಗೆ ಅವ್ರ ಕಣ್ಣಲ್ಲಿ ಫುಲ್ ನೀರು ಬಂತು ಗಟ್ಟಿಯಾಗಿ ತಪ್ಪಿಕೊಂಡು ಅವ್ರು ತಪ್ಪಿಕೊಂಡ ತಕ್ಷಣ ಇಬ್ಬರು ಹತ್ಬಿಟ್ರು ಅಲ್ಲಿ ನಾನು ಒಂದು ಮನುಷ್ಯತ್ವ ನೋಡಿದೆ ಸಿ ಇಲ್ಲಿ ಮನುಷ್ಯತ್ವ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಯಾವುದೇ ಈ ನನ್ನ ಹತ್ರ ಬರೋ ಪೇಷೆಂಟ್ಸ್ ಎಲ್ಲ ಸೋತು ಬಂದಿರ್ತಾರೆ ನಾನು ಅವ್ರನ್ನ ಯಾರನ್ನೂ ಹಾರ್ಶಾಗಿ ಮಾತಾಡ್ಸೋಲ್ಲ ಎಸ್ಪೆಷಲಿ ಹಿಪ್ನೋಟೈಸ್ ಮಾಡಿದಾಗ ಮಗು ಹತ್ರ ಮಕ್ಳ ಹತ್ರ ಮಾತಾಡ್ದಂಗೆ ಮಾತಾಡ್ತೀನಿ ಐ ಶುಡ್ ಟೇಕ್ ಕೇರ್ ಆಫ್ ದೆಮ್ ಅವ್ರು ಡೆಸ್ಪರೇಟ್ ಆಗಿರ್ತಾರೆ ಎಲ್ಲರೂ ಹೇಳಿದ್ರು ವಿಷಯ ಅಂತ ಹೇಳ್ತಾರೆ ಆಮೇಲೆ ಯಾರಿಗಾದರೂ ಅವ್ರ ಅವ್ರಿಗಾಗಿರೋ ಇನ್ಸಲ್ಟ್ ಅಥವಾ ಅವ್ರಿಗೆ ನೋವು ಹೇಳೋದಕ್ಕೆ ಯಾರು ಹ್ಯಾಪಿಯಾಗಿ ಹೇಳೋದಿಲ್ಲ ತುಂಬ ಕುಗ್ಗಿ ಕುಗ್ಗಿ ಸ್ವಲ್ಪ ಬಿಡ್ತಾ ಇರ್ತಾರೆ ಒಂದೇ ಸರ್ತಿ ಹೇಳೋಲ್ಲ ಈ ಥರ ಸ್ವಲ್ಪ ಈ ಥರ ಆಯಿತು ಆ ಥರ ಆಯಿತು ನನಗೆ ಗೊತ್ತಿರುತ್ತೆ ನೀನು ಹೇಳ್ತೀರಾ ಅಂತ ಓಪನ್ ಅಪ್ ಮಾಡ್ತೀವಿ ಎಲ್ಲಾಗ ಅವ್ರು ಸರೆಂಡರ್ ಆದಾಗ ಆವಾಗ ಅವ್ರನ್ನ ನಾವು ತುಂಬ ಜೋಪಾನವಾಗಿ ನೋಡ್ಕೋಬೇಕಾಗುತ್ತೆ ಸೊ ಇದು ನನಗೆ ಈ ಇದರಲ್ಲಿ ಚೆನ್ನಾಗಿದೆ ಶೀ ನೋಸ್ ಬೆಟರ್ ಅಬೌಟ್ ಆಲ್ ನ್ಯೂರಾಲಜಿ ಥಿಂಗ್ಸ್ ಎಲ್ಲ ಅವಳಿಗೆ ಸರ್ ಕ್ಲಿನಿಕಲ್ ಸೈಕಿಯಾಟ್ರಿಂದ ನೆಕ್ಸ್ಟ್ ಎಮ್ ಫಿಲ್ ಮಾಡ್ತಿದ್ದಾರೆ ಬಟ್ ನಮ್ಮಲ್ಲೇನೇನು ನಮ್ಮ ಒಂದು ಎಕ್ಸ್ಪೆಂಟ್ ಅಂದರೆ ಅವಳು ಕೇಸ್ ಸ್ಟಡಿ ತೊಗೋತಾರೆ ಕೇಸ್ ಹಿಸ್ಟ್ರಿ ತೊಗೋತಾರೆ ಅದು ಅನಲೈಸ್ ಮಾಡಿದ್ಮೇಲೆ ನಾನು ಐ ಗೋ ಇದ್ದ ಇದು ಸೊ ಒಬ್ಬ ಡಾಕ್ಟರ್ ಜೊತೆಲಿ ಇದ್ದಂಗೆ ಇರುತ್ತೆ ನನಗೆ ಮಾಡುವಾಗ ಸೊ ಯು ಬೇಸಿಕಲಿ ಟಾಕಿಂಗ್ ಅಬೌಟ್ ಹೌ ವಿ
train a subconscious mind. Yeah. Taking away our beliefs. We are trying to train our beliefs, or the conscious mind beliefs, and bringing it into a subconscious mind and then changing what we're thinking or our behaviors, right? Right, you are saying. From subconscious to conscious. ಏನಾಗುತ್ತೆ ಸೊ ನಮ್ಗೆ ಇವಾಗ ಕಾನ್ಷಿಯಸ್ ಮೈಂಡಲ್ಲಿ ನಾನು ಜಂಕ್ ಫುಡ್ ತಿನ್ನಲೇಬೇಕು ಅಂತಿರುತ್ತೆ, ಅದನ್ನು ನಾನು ಸಬ್ ಕಾನ್ಷಿಯಸ್ ಕಳಿಸೋದೇ ಇಲ್ಲ. ನನಗೆ ಪಿಜ್ಜಾ ಇಷ್ಟ, ನನಗೆ ಇದಿಷ್ಟ, ಅವ್ರು ಅಂತ ಬರ್ತಾರೆ. ಯಾವಾಗ ನೋಡೋ ಅವ್ರಿಗೆ ಅದೇ ಬೇಕು ಅಂತ. ಝೀರೋ ಅದರಿಂದ ಸಿಗೋ ಬೆನಿಫಿಟ್ಟು 0%. ಇಲ್ಲೇನು ಮಾಡ್ತೀವಿ, ಸಬ್ ಕಾನ್ಷಿಯಸ್ ಅಂತ ಕಾನ್ಷಿಯಸ್ಗೆ ಮೆಸೇಜ್ ಕೊಡ್ತೀವಿ. ಡೈರೆಕ್ಟ್ಲಿ ವಿ ಟಾಕ್ ಟು ದ ಸಬ್ ಕಾನ್ಷಿಯಸ್, ಇದು ಈ ಥರ ಆಗುತ್ತಪ್ಪ, ಈ ಥರ ನೀವು ಒಳ್ಳೇದಲ್ಲ, ನಿಮಗೆ ಇದರಿಂದ ಲಾಭ ಇಲ್ಲ. ಹಿಂಗೆ ಹೇಳಿದ್ರೆ ಆಗಲ್ಲ, ಅದು ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಅಯ್ಯೋ ಏನೇನು ಹೇಳ್ತಾರೆ, ಸಬ್ ಕಾನ್ಷಿಯಸ್ ಬಿಲೀವ್ಸ್ 100%. ಅದೇ ಹೇಳಿದ್ರು ಹಿಪ್ನೋಟಿಸ್ಟ್ ಅದನ್ನು ತುಂಬ ಜಾಗ್ರತೆಯಿಂದಲೇ ಹೇಳಬೇಕು. ಅವ್ರಿಗೆ ಅದನ್ನು ತುಂಬ ಸಾಫ್ಟಾಗಿ ಹೇಳೋ ರೀತಿಲಿ ಹೇಳಿ ಅವ್ರಿಗೆ ಅನಿಸ್ಬೇಕು. ಬೇಡ ನನಗೆ ಈಗ ಅವನಿಗೆ ಕುಡಿದು ಚಟ ಬಿಡಿಸ್ಬೇಕಾದ್ರೆ ರಿಹ್ಯಾಬ್ ಕ್ಯಾ ಇದು ಸೆಂಟ್ರಿಗೆ ಹೋದರೆ ಒಂದೂವರೆ 2 ತಿಂಗಳು ಇಟ್ಟಿರ್ತಾರೆ. ನಾನು 4 sittings of 30 minutes ತೊಗೊಂಡಿದ್ದು ಸಬ್ ಕಾನ್ಷಿಯಸಿಂದ ಕೊಟ್ಟೆ. ಸಿ, ಇದರಲ್ಲಿ ನೆಗೆಟಿವ್ ಹೇಳಬಾರ್ದು, ಇದ್ರಲ್ಲಿ ತುಂಬ ವಿಷಯ ಇದೆ. ಬಿಟ್ಟರೆ ನಿನಗೇನು ಒಳ್ಳೇದಾಗುತ್ತೆ ಅಂತ ಹೇಳಬೇಕನ, ಇದ್ರೆ ನಿನಗೇನೇನು ಕೆಟ್ಟದಾಗುತ್ತೆ, ಲಿವರ್ ಹೋಗುತ್ತೆ, ಅದಾಗುತ್ತೆ, ಇದೆ, ಅವ್ನು ಫುಲ್ಲಿಂಗ್ ಆಗ್ಬಿಡ್ತಾನೆ. ನಾವು ಹೇಳುವಾಗ ಏನು ಮಾಡ್ತೀವಿ, ಸಿ ಬಿಟ್ಟರೆ 1 ವಾರದಲ್ಲಿ ನೀದ್ರೆ ರೆಕವರ್ ಆಗುತ್ತೆ, 3ನೇ ವಾರದಲ್ಲಿ ನಿಮ್ಮ ಬ್ಲಡ್ಡಿಂದ ಹೊರಟೋಗುತ್ತೆ, 10ನೇ ವಾರದಲ್ಲಿ ಈ ಥರ ಆಗುತ್ತೆ, 1 ವರ್ಷ ಆದ್ರಿಂದ ಯು ಬಿ ಎ ಫ್ರೆಶ್, 2ನೇ ವಾರಕ್ಕೆ ಬಂದಾಗ ನೀನು ಯು ಆರ್ ಅಬ್ಸಲ್ಯೂಟ್ಲಿ ಬ್ಯಾಕ್ ಟು ಯುವರ್ ಇದು, ಇಲ್ಲಿಗೆ ಬರ್ತೀಯಾ. ಜಸ್ಟ್ ಇಮ್ಯಾಜಿನ್ ದಟ್, ಆ ಸ್ಥಿತಿ ಹೆಂಗಿದೆ ನೋಡು, ನೀನು ಹೆಂಗಿದೆ ಆ್ಯಕ್ಟಿವ್ ಆಗಿ, ಇವಾಗ ನೋಡು ನೀನು ಹೆಂಗಿದೆಯಾ, ಹಿಂಗಿದೆಯಾ, ಗಡ್ಡ ಬಿಟ್ಕೊಂಡಿಯಾ, ನಿನಗೇನು ಇಂಟ್ರೆಸ್ಟ್ ಇಲ್ಲ, ಅದೆಲ್ಲ ಹೋಗು. ಇದು ಪಾಸಿಟಿವ್ ಆಗಿ ಹೇಳಿದಾಗ ಏನಾಗುತ್ತೆ ಅವನಿಗೆ, ಎಸ್ ಅನಿಸುತ್ತೆ. ಅದು ಬಿಟ್ಬಿಟ್ಟು ನಾವು ನೆಗೆಟಿವ್ ಇನ್ಪುಟ್ ಕೊಡ್ತಾ ಹೋಗ್ಬಿಟ್ರೆ, ಹಿಂಗೆ ಹಿಂಗೆ ನೀನು ಇವಾಗ ಕೆಟ್ಟ ಹೋಗ್ಬಿಟ್ಟು, ನೀನು ಇದಾಗ್ಬಿಟ್ಟು, ನಿನಗೆಲ್ಲ ಜಾಂಡಿ ಇದೆಲ್ಲ ಹೇಳಿದ್ರೆ ಅವನು ಹೆದರ್ತಾನೆ. ಆ ಮೆಸೇಜ್ ನಾವು ಕೊಡೋಲ್ಲ, ನಾವು ಅದನ್ನು ಸ್ಮೂತ್. ಅದಕ್ಕೆ ಒಬ್ಬ ಒಳ್ಳೆ ಹಿಪ್ನೋಟಿಸ್ಟ್ ಹತ್ರ ಹೋಗ್ಬೇಕು. ಈ ನಾನು ಟಿವಿನಲ್ಲಿ ತುಂಬ ಅಬ್ಸರ್ವ್ ಮಾಡ್ತೀನಿ, ದೇ ಆರ್ ವೆರಿ ಹಾರ್ಷ್. ಈ ಜ್ಯೋತಿಷಿಗಳು ಬರ್ತಾರೆ, ದೇ ಆರ್ ವೆರಿ ಹಾರ್ಷ್. ಏನಮ್ಮ ನಿನ್ನ ಲಗ್ನದಲ್ಲಿ ಹೆಂಗಿದೆ, ನಿನಗೆ ನಾನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರ್ ಜೂನ್ವರೆಗೂ ಮದುವೆ ಆಗಲ್ಲ ಹೇಳ್ಬಿಡೋಣ. ಇವನು ಯಾರು ಹೇಳೋದಕ್ಕೆ, ಮೊದಲೇ ಹೆದರ್ಕೊಂಡು ಮದುವೆ ಆಗಲ್ಲ ಅಂತ ಒದ್ದಾಡ್ತಿರ್ತಾರೆ ಅವರು. ಕೂದೋಗ್ಬಿಟ್ಟು ನಿನಗೆ ನೆಕ್ಸ್ಟ್ ಜುಲೈವರೆಗೂ ಇಲ್ಲ ಅಂತ, ಇನ್ನಮ್ಮೆ ಇನ್ನು ನೆಕ್ಸ್ಟ್ 1 ವರ್ಷ ಟ್ರೈ ಮಾಡೋದೇ ಇಲ್ಲ ಅವ್ರ ಮನೆಯವರು. ನಿನ್ನ ಕುಂಡ್ಲಿ ಹಿಂಗಿದೆ, ನಿನಗೆ ನಿನ್ನ ಕೆಲಸ ಸಿಗಲ್ಲ ಅಂದ್ಬಿಡೋದು. ಇವೆಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಬಿಟ್ಕೊಡೋದಿಲ್ಲ. ಐ ಹೇಟ್ ದಿಸ್. ನಾನು ಒಂದು ಬುಕ್ ಇದೆ, ಅವ್ರಿಗೆ ಬೇಕಾದ್ರೆ ಹೋಗುವಾಗ ನೋಡಿ, 100 rupees ಬುಕ್, ದೇವರ ಧರ್ಮ ಏನಿದ್ದಾರೆ ಮರ್ಮ ಅಂತ ಬರ್ದಿ, ಎಗೇನ್ಸ್ಟ್ ಆಲ್ ದಿಸ್ ಪೀಪಲ್. ನನಗೆ ಮೊದಲಿಂದ ಇದು ನೋಡಿದ್ರೆ ಆಗೋದಿಲ್ಲ, ಹೇಟ್ ದಿಸ್ ಪೀಪಲ್, ಎಲ್ಲ ಮಿಸ್ಯೂಸ್. ಅವ್ರದ್ದು ಕೂಡ ನೋಡಿ, ಒಂದು ಕತೆ ಬರುತ್ತೆ ಟಿವಿಲಿ, ಅದೇ ಟಿವಿಲಿ ಬರುತ್ತೆ, ಅವನು ಇಂಥ ಲೋಫರ್ ಇಂಥ ಲುಚ್ಚ ಅಂತ ಅವಂದೇ ಕತೆ ಬರುತ್ತೆ. ನೀವು ಸೆಲ್ಫ್ ಹಿಪ್ನೋಸಿಸ್ ಮಾಡುವಾಗ ಕೆಲವು ರೂಲ್ಸ್, ಇದಕ್ಕೆ ಒಂದು ಮಿನಿಮಮ್ 30 minutes ತೆಗೆದಿಟ್ಬಿಡಿ. 30 minutes ನಂದಲ್ಲ ಅಂತ, ಇಟ್ಸ್ ಯುವರ್ ಟೈಮ್, ಯುವರ್ ಓನ್ ಟೈಮ್ ಫಾರ್ ಯುವರ್ ಸೆಲ್ಫ್. ಯಾರಿಗೂ ಕೇರ್ ಮಾಡಬೇಡಿ, ಇದು ನಂದು, ನನಗೆ 1/2 ಗಂಟೆ ಬೇಕು ದಿವಸದಲ್ಲಿ, ಯಾರಾದರೂ ಇರಲಿ. ಆವಾಗ ನಿಮ್ಮ ಮೊಬೈಲ್ ಫೋನೆಲ್ಲ ಆಫ್ ಮಾಡಿಡಿ, ಆ್ಯಂಡ್ ರೂಮ್ ನಿಮಗೆ ಪೆಟ್ಗಳೆಲ್ಲ ಮನೇಲಿದ್ದರೆ ದೂರ ಇಡಿ. ಅದೊಂದು ಸ್ವಲ್ಪ ಕೊಯ್ಯಂದ್ರೆ ಅಯ್ಯೋ ಅಂತ ಮನಸ್ಸು ಹೋಗ್ಬಿಡುತ್ತೆ, ಅದು ಡಿಸ್ಟ್ರಾಕ್ಟ್ ಮಾಡ್ತಾರೆ, ಅದನ್ನು ಬಿಟ್ಬಿಡಿ. ಆಮೇಲೆ ನಿಮ್ಮ ಕಿವಿಗೆ ಬೇಕಾದ ಹತ್ತಿ ಹಾಕೊಂಬಿಡಿ, ಯಾವುದು ಕೇಳಿಸೋದು ಬೇಡ. ಯಾರು ಬೆಲ್ ನೋಡಿದ ತಕ್ಷಣ ಟಕ್ಕಂತ ಅದು ಮನಸ್ಸು ಹೋಗೋದು ಬೇಡ. ಇಲ್ಲಿರೋದೇ ಫೋಕಸಿಂಗ್ ಯುವರ್ ಮೈಂಡ್ ಆನ್ ಸಮಥಿಂಗ್. ಅದರಿಂದಲೇ ನೀವು ಈ ಸಬ್ ಕಾನ್ಷಿಯಸ್ನ ಕಂಟ್ರೋಲ್ ತೊಗೊಳಕ್ಕಾಗುತ್ತೆ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಮ್ಯಾಕ್ಸಿಮಮ್ ಯೂಸ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್. ಈಗ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಏನು ಮಾಡಬೇಕು, ನೀವು ಮನೇಲಿ ಸಬ್ ಕಾನ್ಷಿಯಸ್ ಐ ಮೀನ್ ಸೆಲ್ಫ್ ಹಿಪ್ನೋಸಿಸ್ ಮಾಡುವಾಗ ನೀವು ಮಲ್ಕೊಂಡು ಮಾಡೋದಕ್ಕಿಂತ ಕೂತ್ಕೊಂಡು ಮಾಡೋದು ಯಾವಾಗಲೂ ಬೆಟ್ರು. ಯಾಕಂದರೆ ಮಲ್ಕೊಂಡು ಹಂಗೆ ನಿದ್ದೆ ಹೋಗ್ಬಿಟ್ರೆ ಕಷ್ಟ. ಸೊ ಕೂತ್ಕೊಂಡೇ ಮಾಡಿ ರಿಲ್ಯಾಕ್ಸಾಗಿ ಕೂತ್ಕೊಳ್ಳಿ. ಆ್ಯಂಡ್ ನಾನು ಹೇಳೋ ಎಲ್ಲ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿ, ಇದನ್ನು ಮನೆಗೆ ಹೋಗಿ ರಿಪೀಟ್ ಮಾಡಿ ಎವ್ರಿ ಡೇ.